ందచ్చిదానందం సదాచారం సమాశ్రయే శ్రీ శ్రీ సచ్చిదానందేంద్ర సరస్వతీ మహాసద్గురుభ్యో నమః భగవో బ్రహ్మా. ಇನ್ನೂರ ಮೂರು ಅದ್ರಲ್ಲಿ ಮಜ್ಜ ಆಗಿತ್ತಲ್ವಾ? ಎಲ್ಲ ಎಲ್ಲಿರಾಗಿತ್ತು? ತತ್ ಸಾಧಾರಣ ಅಲ್ವಲ್ಲ ಅಷ್ಟೇ ಶುರು ಆಗ್ಬೇಕನಪ್ಪ ಶುರು. ತತ್ ಅನ್ನಾನ ವಿಭಾಗೇನ ವಿನಿಯೋಗ ಉಚ್ಯತೆ. ಏಳು ಅನ್ನ ಅಂತ ಹೇಳಿದಲ್ಲ, ಆ ಅನ್ನಗಳ ವಿಭಾಗವನ್ನು ಮಾಡೋದ್ರ ಮೂಲಕ ಯಾವ್ಯಾವ ಅನ್ನ ಯಾರ್ಯಾರಿಗೆ ಏನದನ್ನ ಈಗ ಹೇಳಲಾಗುತ್ತೆ. ಏಕಮಸ್ಯ ಸಾಧಾರಣ ಇತಿ ಮಂತ್ರಪದಂ. ಏಕಮಸ್ಯ ಸಾಧಾರಣ ಇತಿ ಮಂತ್ರಪದಂ. ಏಕಮಸ್ಯ ಸಾಧಾರಣ ದ್ವೇ ದೇವಾನ ಭಾಯ ಅದು ಮಂತ್ರದ ಪದ ಅದು. ಏಕಮಸ್ಯ ಸಾಧಾರಣ ಇವನು ಅಸ್ಯಾನ ಯಸ್ಯ ಪಿತು. ಈ ತಂದೆಗೆ ಒಂದ ಮಾಡಿದ ದೃಷ್ಟಿ ಒಂದ ಅನ್ನ ಸಾಧಾರಣವಾದ ಅನ್ನ, ತಂದೆಯ ಅನ್ನ ಸಾಧಾರಣವಾದ ಅನ್ನ. ತಸ್ಯ ವ್ಯಾಖ್ಯಾನಂ ಇದಮೇವ ಅಸ್ಯ ಸಾಧಾರಣ ತತ್ ಸಾಧಾರಣಮನ್ನಂ ಚುಕ್ತಂ. ತಸ್ಯ ವ್ಯಾಖ್ಯಾನಂ ಇದಮೇವ ಅಸ್ಯ ತತ್ ಸಾಧಾರಣಮನ್ನಂ ಚುಕ್ತಂ. ಶ್ರೀಯ ವ್ಯಾಖ್ಯಾನ ಮಾಡ್ತದೆ ಅದಕ್ಕೆ ವ್ಯಾಖ್ಯಾನ ಇದಮೇವ ತತ್ ಸಾಧಾರಣಮನ್ನಂ ಅಂತ ಹೇಳಿ ಅದಕ್ಕೆ ವ್ಯಾಖ್ಯಾನ. ಏಕಮಸ್ಯ ಸಾಧಾರಣ ಇದಮೇವ ಅಂತ ಹೇಳಿ ಅಭಿನಯ ಮಾಡ್ತಾ ಇದೆ. ಅಲ್ಲಿ ಹೇಳದ್ ಮುಂದೆ ಹೇಳುತ್ತ ಆ ಶ್ರುತಿ ಏನಿದೆ ಬ್ರಾಹ್ಮಣ ಏನಿದೆ ಇದಮೇವ ತತ್ ಸಾಧಾರಣಮನ್ನಂ ಅದೇ ಕರ್ತ ಏನೋ ಏಕಮಸಿ ಸಾಧಾರಣಕ್ಕೆ ಇದಮಸಿ ಸಾಧಾರಣ ಹೇಳ್ತಾ ಇದೆ ಅಂತ ಇದ್ದಾರೆ. ಇದೇ ಆದ ಸಾಧಾರಣ ಅನ್ನೋದು ಅಭಿನಯ ಮಾಡಿ ತೋರಿಸ್ತಾ ಇದೆ. ಇದೇ ಕಣಾ ಇದಮೇವ ನೀವು ತಿಂತಾ ಇದಾರಲ್ಲ ಅಂತ ಮುಂದೆ ಮುಖ್ಯಮಂತ್ರಿ. ಅಸ್ಯ ಭೋಕ್ತೃ ಸಮುದಾಯ ಭೋಕ್ತೃ ಸಮುದಾಯ ಅಂದ್ರೆ ಭೋಕ್ತೃ ಅಂದ್ರೆ ತಿನ್ನುವರು, ಅನುಭವಿಸುವವರು, ಊಟ ಮಾಡುವವರು. ಊಟ ಮಾಡುವವರ ಎಲ್ಲರ ಸಮುದಾಯ ಅನ್ಸಿದ ಕರ್ತ ಅವ್ರು ಇವ್ರನ್ನ ಇಟ್ಕೊಳ್ಳೇ ಬೇಡ. ಎಲ್ಲ ಯೂನಿವರ್ಸ್ ತಗೊಂಡು ತಿನ್ನುವಂತ ಎಲ್ಲದರ ಅನ್ನಕ್ಕೂ ಇದಮೇವ ಅಸ್ಯ ಸಾಧಾರಣ ಅಸ್ಯ ಅಲ್ಲ ಬಸ್ ಭೋಕ್ತು ಹೋ ಸಮುದಾಯ ಭೋಕ್ತು ಸಮುದಾಯಕ್ಕೆ ಅರ್ಥ. ಅಸ್ಯ ಆ ಪಿತು ಮಾಡ್ಲಿಲ್ಲ, ಆ ಪಿತು ಮಾಡ್ಕೊಂಡ್ಬಿಟ್ರೆ ಅಸ್ಯ ಭೋಕ್ತು ಸಮುದಾಯ ಈ ಭೋಕ್ತು ಸಮುದಾಯಕ್ಕೆ ತಿನ್ನುವ ಸಮುದಾಯಕ್ಕೆಲ್ಲಕ್ಕೂ ಇದೇ ಅನ್ನ. ಕಿಂತದು ಯಾವ್ದು ಅನ್ನ ಇವ ಹೇಳ್ತಾರೆ. ದಜಿದ ಮಜ್ಜತೆ ಭುಜ್ಯತೆ ಸರ್ವೈ ಪ್ರಾಣಿಭಿ ಅಹನ್ಯಹನಿ. ಸರ್ವೈ ಮನುಷ್ಯ ಏನಿಲ್ಲ, ಇವನ್ ಚಿರತೆ ಜಿಂಕೆ ತಿಂದೆ, ಮೊಲ ತಿಂದೆ, ಹುಲಿ ತಿಂದೆ, ಸಿಂಹ ಅದು ಇವನೇ ಸಿದ್ಧ ಮಾಡ್ಬೇಕು. ನಾಯಿ ಏನ್ ತಿಂದ್ರು ಅಮೇಜ್ ತಿಂದ ನೀನೇ ಸೃಷ್ಟಿ ಮಾಡಿದ್ರಕ್ಕ ಅನ್ನ. ನೀನಲ್ದೆ ಇನ್ನೊಬ್ಬರಿಲ್ಲ ಈ ಜಗತ್ ಸೃಷ್ಟಿ ಕರ್ತಾರೋ. ನಿನ್ನ ಪ್ರಪಂಚದಲ್ಲೇ ಎಲ್ಲ ತೋರೋರು, ನಿನ್ನ ಕನಸಿಲ್ಲಿರೋಲ್ಲ ಹೇಗೆ ನಿನ್ನ ಪ್ರಪಂಚ ತೋರೋರು. ಎಷ್ಟು ಚೆನ್ನಾಗಿದೆ ಅನುಭವ ನೋಡು. ನನ್ನ ಕನಸಿಲ್ಲಿರೋರೆಲ್ಲ ನಾನೇ, ಅವರ ವ್ಯವಹಾರವೂ ನಾನೇ, ಅವರ ಅನ್ನವೂ ನಾನೇ, ಅವರ ಬಟ್ಟೆ ಬರೆಯಲು ನಾನೇ. ಹಾಗಾಗಿ ಎಚ್ಚರದು ಹಾಗೆ ಯಾರು ಈ ಜಗತ್ತೆಲ್ಲ ಎಲ್ಲಾ ಪ್ರಾಣಿಗಳು ಅಹನ್ಯಹನಿ ದ್ವೀಪ್ಸ ಅಹನಿ ಅಹನಿ ಅಹನ್ಯಹನಿ ಪ್ರತಿನಿತ್ಯ ಚಿಂತಾ ಬದುಕಾಗಲ್ಲ. ಸಾಧಾರಣ ಸರ್ವಭೋಕ್ತರ್ಥಂ ಕಲ್ಪಯತ್ ಪಿತಾ ಸೃಷ್ಟ್ವಾ ಅನ್ನಂ. ಆ ಸಾಧಾರಣವಾದ ಎಲ್ಲಾ ಭೋಕ್ತರಿಗೂ ಬೇಕಾದದ್ದಾದ ಅನ್ನವನ್ನ ಸೃಷ್ಟಿ ಮಾಡಿ ತಂದೆ ಗೊತ್ತು ಮಾಡ್ದ. ಯಾಕೆ ಒಬ್ಬೊಬ್ರು ಅವನ ಗೊತ್ತು ಮಾಡ್ದ? ಆ ಒಬ್ಬೊಬ್ರು ನೋಡಿದಾರಲ್ಲ ಅವರವರ ಕರ್ಣ ಅದಕ್ಕೆ ಅವರ ಅನ್ನ. ಏ ಏನು ಸರ್ವಭೋಕ್ತಾರ್ಥಂ ಎಲ್ಲಾ ಭೋಕ್ತಿಗೋಸ್ಕರವಾಗಿ ಅಪ್ಪ ಸೃಷ್ಟಿ ಮಾಡಿಕೊಟ್ಟ ಅಂದು. ಸಹಾಯ ಏತತ್ ಸಾಧಾರಣಂ. ಸಹಾಯ ಏತತ್ ಸಾಧಾರಣಂ. ಸರ್ವ ಪ್ರಾಣಭೃತ್ಸ್ಥಿತಿಕರಂ. ಸರ್ವ ಪ್ರಾಣಭೃತ್ಸ್ಥಿತಿಕರಂ. ಭುಜ್ಯಮಾನಮನ್ನಂ ಉಪಾಸ್ತೆ. ಭುಜ್ಯಮಾನಮನ್ನಂ ಉಪಾಸ್ತೆ. ತತ್ಪರೋ ಭವತಿ ಇತ್ಯರ್ಥಃ. ತತ್ಪರೋ ಭವತಿ ಇತ್ಯರ್ಥಃ. ಉಪಾಸ್ತೆ ಅಂದ್ರೆ ಶಾಸ್ತ್ರೀಯವಾದ ಉಪಾಸನೆ ಭಾವನೆ ಅಲ್ಲ. ಆ ಅನ್ಬರೀ ತಿನ್ನೋದನ್ನೇ ಅದನ್ನ ನಮ್ಗೆ ಕೇಳಿದ್ದಾರೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಛತ್ರದಲ್ಲಿ ಏನೇನು ಅಂತ ಹೇಳಿ ಊಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಂಬಂಧೇ ಇರಲ್ಲ. ಅನ್ನ ಬೇಕು ಗಂಡ್ ಕಡೆ ಕಡೆ ಹೆಂಗಡೆ ಹೆಂಗಡೆ ಗಂಡ ಹೋಗಿ ತಿನ್ನೋದು ಅವ್ರು ಟೇಬಲ್ ಇರ್ತಾರೆ ಅವ್ರು ಕುತ್ಕೊಳ್ಳೋದು ತಿನ್ನೋದೇ ಅದು ಅಂತ ಎಷ್ಟೋ ಜನ ಇದ್ದಾರೆ. ಅನ್ನ ತಿನ್ನೋದೇ ಅದು.
ಅನ್ನವನ್ನು ಮನೆ ಎಲ್ಲ ಎಲ್ಲ ಅನ್ನ ಸಿಗುತ್ತೆ, ಎಲ್ಲಿ ಊಟ ಕೊಡ್ತಾರೆ ಅಂತ ಕಾಯ್ತಾ ಕೂತ್ಕೊಂಡು. ಮನೆಯಲ್ಲೂ ಅಷ್ಟೇ, ಯಾವಾಗ ಅಡುಗೆ ಆಗುತ್ತೆ, ಯಾವಾಗ ಊಟ ಹಾಕ್ತಾರೆ ಅಂತ ಅನ್ನ ಅದೇ ಕಾಯ್ತಾ ಕೂತ್ಕೊಂಡು. ತಪ್ಪು, ಕೆಲಸ ಮಾಡ್ತಿರ್ಬೇಕು, ಇಲ್ಲಿ ಅನುಷ್ಠಾನ ಮಾಡ್ತಿರ್ಬೇಕೇ ಹೊರತು ಅನ್ನ ಆದ್ಮೇಲೆ ಕರಿತಾರಲ್ಲ ಕರೆದಾಗ ಹೋಗಿ ಊಟ ಮಾಡ್ಬೇಕೇ ಹೊರತು ಅನ್ನಕ್ಕಾಗಿಯೇ ಅಡುಗೆ ಮನೆ ಮುಂದೆ ಹೋಗಿ ಬಾಗಿಲು ಮಾಡ್ಬೇಕು. ಯಾವಾಗ ತಟ್ಟೆ ಅದ್ಗಡೆ ನೀವು ಅಡುಗೆ ಮೇಲೆ ಒಲೆ ಮೇಲೆ ಇಟ್ಟೇ ಇಲ್ಲ, ತಟ್ಟೆ ಹಾಕಿ ಕೂತ್ಕೊಂಡ್ಬಿಡೋದಾಗ್ರೆ. ಸಾಧಾರಣವಾದ ಎಲ್ಲಾ ಪ್ರಾಣ ಭೃತ ಪ್ರಾಣವನ್ನು ಧಾರಣೆ ಮಾಡಿಕೊಂಡ ಎಲ್ಲಾ ಪ್ರಾಣಿಗಳಿಗೂ ಸ್ಥಿತಿಗೆ ಕಾರಣವಾಗಿರುವ ತಿನ್ನಲ್ಪಡುವಂತಹ ಅನ್ನವನ್ನ ಯಾರು ಉಪಾಸನೆ ಮಾಡಿ ತತ್ಪರನಾಗಿ ಅನ್ನ ಅನ್ನ ತಿನ್ನೋರು ಅನ್ನ ಕೊಡ್ರಿ ಅನ್ನ ಕೊಡ್ರಿ ಅನ್ನ ಕೊಡ್ರಿ ಅನ್ನ ಕೊಡ್ರಿ ಬಡ್ಕೊಳ್ತಿರ್ತಾರೆ ತಿಂತಾರೆ. ಉಪಾಸನ ಹಿ ನಾಮ ತಾತ್ಪರ್ಯಂ ದೃಷ್ಟಂ ಲೋಕೆ ಗುರು ಉಪಾಸ್ತೆ ರಾಜಾನ ಉಪಾಸ್ತೆ ಇತ್ಯಾದಿ. ಉಪಾಸನಾ ಉಪಾಸನ ಅಂತಂದ್ರೆ ತತ್ಪರತೆಯಿಂದ ಅಲ್ಲೇ ಇರೋದು ಒಂದು ಕಂಡಿದೆ. ತತ್ಪರ್ಯ ತತ್ಪರಸ್ಯ ಭಾವ ತಾತ್ಪರ್ಯ ಅದು ಲೋಕಲ್ ಕಂಡಿದೆ. ಹೇಗೆ ಗುರುಗಳು ಉಪಾಸನೆ ಮಾಡ್ತಾರೆ ಅಂದ್ರೆ ಗುರು ಜೊತೆ ಸೇವೆ ಮಾಡ್ತಾ ಇರ್ತಾನೆ. ರಾಜನ ಉಪಾಸನೆ ಮಾಡ್ತಾನೆ ರಾಜ ಸೇವಕನಾಗಿ ರಾಜನ ಚಿಂತಕನಾಗಿ ರಾಜನ ಜೊತೆ ಇರ್ತಾನೆ ಅಲ್ಲಿ ಉಪಾಸನ. ಇದನ್ನು ವಿವೇಕಾನಂದರು ಶಂಕರಾಚಾರ್ಯರು ಉಪಾಸನೆ ಈ ರೀತಿ ಅರ್ಥ ಮಾಡಿದ್ದಾರೆ. ಇದಕ್ಕಿಂತ ಇವರು ಅರ್ಥ ಮಾಡೋದು ಚೆನ್ನಾಗಿದೆ. ರಾಮಾನುಜರು ಚೆನ್ನಾಗಿದೆ ಅಂತ ಇಲ್ಲಿ ಅನ್ನ ಉಪಾಸನೆ ಪ್ರಸಂಗ ತಗೊಂಡಿರೋದಷ್ಟೇ. ಉಪಾಸನೆಗೆ ಶಾಸ್ತ್ರ ಉಪಾಸನೆಯಲ್ಲಿ ಉಪಾಸನ ನಾಮ ಯಥಾಶಾಸ್ತ್ರ ತುಲ್ಯ ಆಯುಷ ಇಲ್ಲಿ ಉಪಾಸನೆ ಶಬ್ದ ಕರ್ತ ಹೇಳೋ ಭಕ್ತಿಯಲ್ಲಿ ಯಾವ್ದು ಉಪ ಭಕ್ತಿ ಅನ್ನೋದು ವೈದಿಕ ಪುರಾಣ ಭಾಷೆ, ಉಪಾಸನ ವೈದಿಕ ಭಾಷೆ, ಏನ್ ವ್ಯತ್ಯಾಸ ಇಲ್ಲ. ಶಬ್ದಾರ್ಥವನ್ನು ನಾ ಹೇಳ್ತಾ ಇರೋದು ನೀವು ಯಾರು ಕೇಳ್ಬೇಡದೇನೋ, ಶಬ್ದಾರ್ಥವನ್ನು ಹೇಳುವಾಗ ಇದನ್ನು ಉದಾಹರಣೆ ಕೊಡ್ತಾರೆ ಅವರು ಶಂಕರಾಚಾರ್ಯ ಉಪಾಸನೆಗೆ. ಆದ್ರೆ ರಾಮಾಜಾಚಾರ್ಯ ಚೆನ್ನಾಗಿದೆ ನಾ ಹೇಳ್ತಾರೆ ಶಂಕರಾಚಾರ್ಯ ಹೇಳಿದ್ರು ನೋಡ್ತಾ ಇಲ್ಲ ಅಂತ ನಿನ್ನ ಅರ್ಥ ಅನ್ಕೋದಿಲ್ಲ. ಶಂಕರಾಚಾರ್ಯ ನಿಮ್ಗೆ ಹೇಳಿದ್ದಾರೆ ಅದವಾ ಉಪಾಸನ ನಾಮ ಯಶಾಶಾಸ್ತ್ರ ತುಲ್ಯ ಪ್ರತಿಸಂಕಿ ಅಸಂಖ್ಯನ ಅದನ್ನು ತಗೋಬೇಕು. ಅದು ರಾಮಾಜಾಚಾರ್ಯಕ್ಕಿಂತ ಏನು ಕಮ್ಮಿ ಇಲ್ಲ. ಅದು ಉಪಾಸನ ಸಂಚಿಕ ಡೆಫಿನೇಷನ್ ಇದೆಯಲ್ಲ, ತುಲ್ಯ ಪ್ರತ್ಯಯ ಸಂತತಿ ಅಸಂಕೀರ್ಣ ಪ್ರತಿ ಶಾಸ್ತ್ರೋಕ್ತಾಲಮಿನಲ್ಲ ತೈಲಧಾರ ಅವಿಚ್ಛಿನ್ನ ಪ್ರತ್ಯಯ ಸಂತತಿ ಅದು ಬಹಳ ಉತ್ತಮವಾದ. ಇಲ್ಲಿ ಸುಮ್ಮನೆ ಅನ್ನ ಉಪಾಸನೆ ಮಾಡ್ತಾ ಅನ್ನ ಪ್ರಸಂಗದಲ್ಲಿ ರಾಜನ ಉಪಾಸನೆ ಉಪಾಸನೆ ಕೊಟ್ಕೊಂಡಿರೋದು ಹೊರತು ಇದು ಉಪಾಸನೆ ಪೂರ್ಣ ಡೆಫಿನೇಷನ್ ಕೆಲಸ ಅಲ್ಲ ಅಷ್ಟೇ. ಒಟ್ಟು ತಾತ್ಪರ್ಯದಿಂದ ಅಂದ್ರೆ ತತ್ಪರತೆಯಿಂದ ಅಲ್ಲಿಯೇ ಇರೋದು ಉಪಾಸನೆಯನ್ನು ಲೋಕದಲ್ಲಿ ಕಂಡಿದೆ ಅಂತ ಅದಕ್ಕೆ ಗುರು ಉಪಾಸ್ಯ ರಾಜನ ಉಪಾಸ್ಯ ಉದಾಹರಣೆ ಕೊಡ್ತಾ ಇದ್ದಾರೆ. ತಸ್ಮಾ ಶರೀರ ಸ್ಥಿತ್ಯರ್ಥ ಅನ್ವೋಪಭೋಗ ಪ್ರಧಾನ ಅದೃಷ್ಟಾರ್ಥ ಕರ್ಮ ಪ್ರಧಾನ ಇತ್ಯರ್ಥ. ಅದನ್ನ ಶರೀರ ಸ್ಥಿತಿಗೋಸ್ಕರವಾಗಿರ್ತಕ್ಕಂತಹ ಅನ್ನವನ್ನು ಅನುಭವಿಸುತ್ತೆ. ಯಾವಾಗಲೂ ತಿನ್ನೋದೇ ವಿಷಯ, ಯಾವಾಗಲೂ ಏನೋ ತಿನ್ನೋ ಅಮ್ಮ ಬನ್ನಿ ಯಾವಾಗಲೂ ಏನ್ ಯಾವಾಗ ಏನ್ ಕೊಡ್ತಾರೆ, ಇವಾಗ ಏನ್ ತಿಂತಾರೆ, ಇವಾಗ ಏನ್ ಮಾಡ್ತಾರೆ, ಕಾಫಿ ಕೊಡ್ತಾರ, ಟೀ ಕೊಡ್ತಾರ, ಹಾಲು ಕೊಡ್ತಾರ, ಆಮೇಲೆ ಏನ್ ತಿಂಡಿ ಏನ್ ಮಾಡ್ತಾರೆ, ಆಮೇಲೆ ತಿಂಡಿ ಆಮೇಲೆ ನೀನ್ ಕೊಡ್ತಾರೆ. ಒಬ್ಬರು ಅದನ್ನೇ ಮಾಡ್ಕೊಡ್ರು ಅಂತ ಮಾಡೋದು ಭಾಷಿಕಾರರು. ಅಂದ್ರೆ ಸರ್ವ ಪ್ರಾಣದ ಉಪಾಸನೆ ತಾತ್ಲ್ಲ ಶರೀರ ಸ್ಥಿತ್ಯರ್ಥ ಶರೀರವು ಇದ್ಕೊಂಡಿರೋದಕ್ಕಿರ್ತಕ್ಕದ್ದಾಗಿರುವ ಅನ್ನ ಉಪಭೋಗ ಪ್ರಧಾನ, ಅನ್ನವನ್ನು ಅನುಭವಿಸುವುದು ಪ್ರಧಾನವಾಗಿ ಇರತಕ್ಕವನೇ ಹೊರತು ಅದೃಷ್ಟಾರ್ಥ ಕರ್ಮ ಪ್ರಧಾನ. ಅದೃಷ್ಟವಾದ ಅಂದ್ರೆ ಪುಣ್ಯಕ್ಕಾಗಿರ್ತಕ್ಕಂತಹ ಸ್ವರ್ಗಾದಿಗಳನ್ನು ಪಡೆದುಕೊಂಡ ಕರ್ಮ ಪ್ರಧಾನವಾಗಿರುವಲ್ಲ ಮನುಷ್ಯ. ಅಲ್ಲ ಇಂಗ್ಲಿಷ್ ಹೇಳ್ತಾರಲ್ಲ ಈಟ್ ಟು ಲೀವ್ ನಾಟ್ ಲೀವ್ ಟು ಈಟ್ ಅಲ್ವಾ. ತಿನ್ನೋಕ್ಕೋಸ್ಕರ ಬದುಕಬೇಡ, ಬದುಕೋಕ್ಕೋಸ್ಕರ ತಿನ್ನು ಅಂತ ಅಲ್ವಾ. ಬದುಕೋಕ್ಕೋಸ್ಕರ ತಿನ್ನೋದಲ್ಲಿ ತಿನ್ನೋಕ್ಕೋಸ್ಕರ ಬದುಕೊಳ್ಳೋದಿಲ್ಲ. ಹಾಗೆ ಇಲ್ಲಿ ತಿನ್ನೋಕ್ಕೋಸ್ಕರ ಬದುಕ್ತೀನಿ ಅಂತಂದ್ರೆ ಅವನು ಪಾಪದಿಂದ ಮುಕ್ತನಾಗಲ್ಲ. ಏನು ಶರೀರ ಸ್ಥಿತಿಗೋಸ್ಕರವಾಗಿ ಇರ್ತಾನಲ್ಲ. ಹೌದು, ಅನ್ನವಿಲ್ಲದೆ ಶರೀರ ಬದುಕೋಲ್ಲ ನಿಜ. ಶರೀರ ಸ್ಥಿತಿ ಮಾತ್ರ ಪ್ರಯೋಜನ ಆಗಿಟ್ಕೊಂಡು ದಿನಕ್ಕೆ ಶುಚಿ ಹೇಳ ಹಾಗೆ ಜ್ವರನ್ನೋ ಮನುಷ್ಯ ಎರಡು ಹೊತ್ತು ಮಧ್ಯಾಹ್ನ ರಾತ್ರಿ ಊಟ ಮಾಡು, ಅದು ತೃಪ್ತವಾಗಿ ಊಟ ಮಾಡಿ ಸಾತ್ವಿಕ ಅನ್ನ ಊಟ ಮಾಡಿ ಶಾಸ್ತ್ರೀಯವಾದ ಅನ್ನವನ್ನು ಊಟ ಮಾಡಿ ತಾನು ಅಧ್ಯಾತ್ಮ ಮಾರ್ಗದಲ್ಲಿ ಹೋಗುವುದು ಅನ್ನೋದು ಶಾಸ್ತ್ರಕ್ಕೆ ಸಂಬಂಧವಾದದ್ದು. ಅದು ಬಿಟ್ಕೊಂಡು ತಿನ್ನೋದೇ ಪ್ರಧಾನ ಜೀವನದಲ್ಲಿ ಅಂತ ಅಂದ್ಕೊಂಡು ಅದೃಷ್ಟವಾದ ಕರ್ಮಾದಿಗಳು ಯಾವುದನ್ನೂ ಮಾಡದೇನೆ ಭೋಗ ಪ್ರಧಾನವಾಗಿ ಇದ್ಕೊಂಡ್ರೆ ಅವನು ಪಾಪದಿಂದ ಬಿಡುಗಡೆ ಹೊಂದಲ್ಲ ಅಂತ ಇದ್ದಾರೆ. ರಸ ಪಾಪನು ವ್ಯಾವರ್ತದೆ ಅಂತ ಸಹ ಏವಂ ಭೂತ ಯೋ ನಿಮ್ ಭಾಷ್ಯ ಭಾಗ ಹೇಳ್ಬೋದಾಗಲ್ಲ. ಒಂದು ಐದು ಎರಡು
ಪಾಪನಃ ಅಧರ್ಮಾತ್ ವ್ಯಾವರ್ತತೆ ಪಾಪನಃ ಅಧರ್ಮಾತ್ ವ್ಯಾವರ್ತತೆ ವಿಮುಚ್ಯತೆ ಇತ್ಯೇತದ ವಿಮುಚ್ಯತೆ ಇತ್ಯೇತದ ಆತನು ಅನ್ನ ತತ್ಪರನಾಗಿ ಅನ್ನೋ ಅನ್ನವನ್ನೇ ಕಾಯ್ತಾ ಇರ್ತಕ್ಕವನು ಪಾಪದಿಂದ ಬಿಡುಗಡೆ ಹೊಂದಲ್ಲ ಮುಕ್ತನಾಗೋದಿಲ್ಲ ಅಲ್ಲಿ ನಿಷ್ಕೃತ ಮನುಷ್ಯಾಂ ಅನ್ನಮಾಶ್ರಿತ ತಿಷ್ಠತಿ ಯೋ ಈ ಎಸ್ ಅನ್ನಂ ಭುಂಕ್ತೆ ಸತಸ್ಯ ಪಾಪ ಜೀವತಿ ಅಂತ ಯಾರು ಯಾರು ಅನ್ನವನ್ನು ತಿಂತಾನೋ ಅವನ ಪಾಪನ ತಿಂತಾನೆ ಅನ್ನಾದೇ ಭ್ರೂಣ ಮಾಸ್ತಿ ಮುಂದಿದೆ ಅಂದ್ರೆ ಅನ್ನದಾನ ಮಹಾದಾನಂ ಅಂತ ಅದಕ್ಕೆ ಹೇಳೋದು ಅನ್ನದಾನ ಮಾಡಿದ್ರೆ ಎಲ್ಲಾ ಪಾಪನ ತೋಕೊಂಡ್ಬಿಡ್ತಾರೆ ಹೇಗೆ ಕೈಯಲ್ಲಿ ಕೊಚ್ಚೆ ಕೊಳೆಯಲ್ಲಿ ನೀರು ಹಾಕಿ ತೋಕೊಂಡ್ಬಿಡ್ತಾನೋ ಅನ್ನದಾನ ಮಾಡುವ ಪಾಪನ ತೋಕೊಂಡ್ಬಿಡ್ತಾನೆ ಅಂತ ಏಕೆ ಅವನ ಅನ್ನದಲ್ಲಿ ಅವನ ಎಲ್ಲಾ ಪಾಪ ಕೂತಿರ್ತಂತೆ ಯಾರ್ಯಾರು ಊಟ ಮಾಡ್ತಾರೋ ಅವ್ರನ್ನ ಹಂಚ್ಕೊಂಡ್ಬಿಡ್ತಾರೆ ಇವನ ಪಾಪ ನಿಷ್ಕೃತ ಅವನ್ ಏನ್ ಪಾಪ ಮಾಡಿದ್ರು ಅವನ ಅನ್ನಮಾಶ್ರಿತ್ಯ ತಿಷ್ಠತೆಯಿಂದ ಪಾಪ ಹಾಗಾಗಿ ಸಹ ಏವಂಭೂತ ಈ ರೀತಿ ಬರೀ ಅನ್ನೋಪಾಸಕನಾಗಿ ತಿನ್ನೋದನ್ನೇ ಬೆಳಗ್ಗೆ ರಾತ್ರಿ ಯೋಚನೆ ಮಾಡ್ತಾ ಮಾಡ್ತಾ ಎಲ್ಲ ಏನ್ ತಿನ್ನ ಸಿಗತ್ತೆ ಏನ್ ಮಾಡ್ತಾ ಇರೋನು ಪಾಪದಿಂದ ಬಿಡುಗಡೆ ಹೊಂದಲ್ಲ ಅಂದ್ರೆ ಅಧರ್ಮದಿಂದ ಬಿಡುಗಡೆ ಹೊಂದಲ್ಲ ಅಂದ್ರೆ ವಿಮುಚ್ಚಿರಿ ಅವನಿಗೆ ಪಾಪ ಸಂಗ್ರಹವಾಗ್ತಾನೆ ಬೇಗ ಕಾಯಿಲೆಗೂ ತುತ್ತಾಗ್ತಾನೆ ಅತಿಯಾದಂತ ಅನ್ನ ಸೇವೆ ಇದೆ ಅಲ್ಲ ಅತಿಯಾದ ಅನ್ನ ಸೇವೆ ಆದವನು ಆ ಒಂದು ಮಿಷನ್ ಇದೆಯಲ್ಲ ಅನ್ನ ಜೀರ್ಣ ಮಾಡುವಂತ ದೇಹದಲ್ಲ ಒಂದು ಇದು ಅದಕ್ಕೆ ಮೇಲೆ ಮೇಲೆ ಕೊಡ್ತಾನೆ ಇದೆ ಅಷ್ಟೇ ಕೊಡದೆ ಹೋದ್ರೆ ಆ ಎಂತ ಹೋಗ್ಬಿಡುತ್ತೆ ನಮ್ಮ ಶಾಸ್ತ್ರದಲ್ಲಿ ಪ್ರತಿ ಏಕಾಶಿ ಉಪವಾಸ ಇರಿ ಅಥವಾ ಒಂದು ವಾರಕ್ಕೊಂದು ದಿವಸ ಅದು ಉಪವಾಸ ಇರಿ ವಾರಕ್ಕೊಂದು ದಿವಸ ಉಪವಾಸ ಇರೋದು ಇಲ್ಲ ಏಕಾಶಿ ಉಪವಾಸ ಇರೋದು ವ್ರತಗಳಲ್ಲಿ ಉಪವಾಸ ಮಾಡ್ಬೋದು ವ್ರತಗಳಲ್ಲಿ ಮೂರು ಪ್ರಧಾನ ಒಂದು ಶರೀರ ದಂಡನೆ ಉಪವಾಸ ಎರಡನೇದು ಸ್ವತ್ತ ತ್ಯಾಗ ರೂಪ ಆಗಿರ್ತಕ್ಕ ದಾನ ಕೊಡೋದು ವ್ರತಗಳಲ್ಲಿ ಮೂರನೇದು ತಾನು ದೇವತಾ ಭಾವನೆಯಲ್ಲಿ ಉತ್ತಮರಾಗಿರ್ಬೇಕು ಯಾವ ವ್ರತವೋ ಗಣಪತಿ ವರ್ತಾನೆ ಗಣಪತಿ ಚಿಂತನೆ ಇರು ಗೋಕುಲಾಷ್ಟಮಿ ವರ್ತಾನೆ ನಾರಾಯಣ ಕೃಷ್ಣ ಚಿಂತನೆಯಲ್ಲಿ ಇರು ಶಿವರಾತ್ರಿಯಲ್ಲಿ ಶಿವನ ಚಿಂತನೆಯಲ್ಲಿ ಇರು ಶಿವನ ಚಿಂತನೆ ಮತ್ತೆ ಉಪವಾಸ ಉಪವಾಸ ದೇಹೇಂದ್ರ ದಂಡನೆ ಮತ್ತೆ ಆ ವ್ರತದ ಸಾಂಗತಿಯಾಗಿ ದಾನ ಮಾಡೋದು ಈ ಮೂರರಿಂದ ಆ ವ್ರತ ಪರಿಪೂರ್ಣವಾಗುತ್ತೆ ಬೇಗ ಫಲಕಾರಿ ಆಗುತ್ತೆ ಅಂತ ಶಾಸ್ತ್ರ ಒತ್ತೊತ್ತಿ ಹೇಳುತ್ತೆ ಪ್ರತಿಯೊಂದು ವರದಲ್ಲೂ ಮೂರು ಅಂಶ ಉಂಟು ದೇವತಾ ಮಾನಸಿಕ ದೇವತಾ ಭಾವನೆ ಆಮೇಲೆ ಸ್ವತ್ತದ ಅಭಿಮಾನ ತೆಗೆದುಕೊಳ್ಳೋದು ದಾನ ಮಾಡೋದು ಮತ್ತೆ ದೇಹಾದಿ ತ್ರಿಕರಣ ದಂಡನೆ ಮಾಡೋದು ಅದನ್ನ ಬೇಗ ಶುದ್ಧನಾಗ್ತಾನೆ ಅಂತ ಹೇಳಿ ಅದ ಉಪವಾಸ ಮಾಡೋದು ದಾನ ಮಾಡೋದು ಮತ್ತೆ ಆ ಇಷ್ಟ ದೇವತೆ ಮನಸ್ಸನ್ನು ನಿಲ್ಲಿಸೋದು ಶಿವರಾತ್ರಿ ಅಂದ್ರೆ ಶಿವನ ಮೇಲೆ ಶಿವಧ್ಯಾನದಲ್ಲೇ ಇರ್ಬೇಕು ಗೋಕುಲಾಷ್ಟಮಿ ಅಂದ್ರೆ ಕೃಷ್ಣನ್ನೇ ಚಿಂತನೆ ಮಾಡ್ತಾ ಇರೋದು ಆಮೇಲೆ ಕೃಷ್ಣ ಸ್ವರೂಪರಾಗಿರ್ತಕ್ಕಂಥ ಎಲ್ಲರೂ ಏನಾದ್ರು ಬಟ್ಟೆನೋ ಅನ್ನನೋ ಇನ್ನೊಂದು ಕೊಡೋ ದಾನ ಮಾಡೋದು ತಾನು ಉಪವಾಸ ಇರೋದು ತಾನು ದೇಹ ತಿಂದು ತಿಂದು ಬಲ್ಕೊಂಡಿರುತ್ತಲ್ಲ ಸ್ವಲ್ಪ ದಂಡನೆ ಮಾಡ್ಬೇಕು ಅದು ಫ್ಲೆಕ್ಸಿಬಲ್ ಆಗಿರ್ಬೇಕು ಹೊರತು ದೇಹ ಒಂದು ಮದ್ದಾಗ್ಬಿಡ್ಬಾರ್ದು ಚೆನ್ನಾಗಿ ಅದಕ್ಕೆ ಅದು ಕೊಡಬೇಕು ಟೈಮ್ ಟು ಟೈಮು ಎಷ್ಟೋ ಕೊಡಬೇಕು ಆ ಕೊಡೋಕು ಅಲ್ಲಿ ಇಂಥ ಆಹಾರನೇ ಕೊಡಬೇಕು ಇಷ್ಟೇ ಕೊಡಬೇಕು ಈ ಸಮಯದಲ್ಲೇ ಕೊಡಬೇಕು ಮೂರು ನಿಯಮ ಮಾಡಿದ್ದಾರೆ ಟೈಮು ನಿಯಮ ಮಾಡಿದ್ದಾರೆ ಕ್ವಾಂಟಿಟಿ ನಿಯಮ ಮಾಡಿದ್ದಾರೆ ಕ್ವಾಲಿಟಿ ನಿಯಮ ಮಾಡಿದ್ದಾರೆ ಇಂಥ ಕ್ವಾಲಿಟಿ ಅನ್ನವನ್ನೇ ಕೊಡ್ಬೇಕು ಒಂದು ವೈಶ್ಯದೇವಾದಿ ಮಾಡದ ನೈವೇದ್ಯಾಗಿ ಮಾಡದ ಮತ್ತೆ ಶಾಸ್ತ್ರದಲ್ಲಿ ನಿಂದೆ ಮಾಡದೇ ಇರುವ ಅನ್ನ ಆಗ್ಬೇಕು ಮಾಂಸದ ಅನ್ನ ಆಗ್ಬಾರ್ದು ಅನ್ನ ಆಗ್ಬಾರ್ದು ಮತ್ತು ಸಮಯಕ್ಕೆ ತಿನ್ನುವಾಗಲೂ ಅಷ್ಟೇ ನೀನು ಪ್ರಾಮುಖ ಅನ್ನ ಭಿಂಜೀತ ಅಂತ ಸೂಚ ಮಾಡಿದ್ದಾರೆ ಪ್ರಾಮುಖನಾಗಿ ನೆಲಮೇಲೆ ಕೂತ್ಕೊಂಡೆ ಅದಕ್ಕೆ ಅನ್ನಕ್ಕೆ ಬಂದಂತ ಅನ್ನಕ್ಕೆ ಬಂದ ಅಂತ ಅಲ್ಲ ಆ ಬಂದ ಅನ್ನವನ್ನ ಇದ್ ಮಾಡ್ಕೋಬೇಕಂತೆ ಗೌರವ ಕೊಡ್ಬೇಕಂತೆ ಅನ್ನಕ್ಕೆ ಕೈ ಮುಗಿಬೇಕಂತೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೇದಾಗ ಸಿದ್ಧತ್ವ ಭಿಕ್ಷಾಂತಿ ಹೀಜಪಾರ ಹೇಳ್ಕೊಬೇಕು ಅನ್ನಕ್ಕೆ ಗೌರವ ಕೊಡ್ಬೇಕು ಸಂಭಾವನೆ ಮಾಡ್ಬೇಕು ಗೌರವ ಕೊಟ್ಕೊಂಡು ಊಟ ಮಾಡ್ಬೇಕು ಊಟ ಮಾಡುವಾಗ ಸಾತ್ವಿಕ ಭಾವನೆಯಲ್ಲೇ ಊಟ ಮಾಡ್ಬೇಕು ಆ ಅನ್ನವೇ ಮನಸ್ಸಾಗೋದು ಉತ್ಸಾಹ ಚಿನ್ನಕಾಗದ ಆವನ್ನ ಬಂದು ಸತ್ಕಾರ ಮಾಡ್ಬೇಕು ಅದಕ್ಕೆ ಕಷ್ಟ ಅದು ಅದ ಅಧರ್ಮದಿಂದ ಅಂದ್ರೆ ಆ ವಿಶೇಷವಾಗಿ ಬಂದ ಅನ್ನೋಪಾಸನೆ ಚೆನ್ನ ತಿನ್ನೋದೇ ಮಾಡ್ತಾ ಇದ್ದೆ ಅಧರ್ಮದಿಂದ ಪಾಪದಿಂದ ಬಿಡುಗಡೆ ಹೊಂದಲ್ಲ ತಥಾಚ ಮಂತ್ರವರ್ಣ ಮಂತ್ರವರ್ಣೇ ಅಪ್ರಚೇತಾಹಿ ಅವಿವೇಕಿಗಳು ಮೋಘವಾದ ಅನ್ನ ಎರಡು ಒಂದು ಆ ತಿನ್ನೋ ಅನ್ನವು ದಂಡ ಯಾವ ಅನ್ನ ತಿಂತಾರೋ ವ್ಯರ್ಥವಾದ ಅನ್ನ ತಿಂತಿದ್ದಾರೆ ಆ ತಿನ್ನೋದು ದಂಡ ತಿಂತಾರೋ ಅನ್ನವು ದಂಡ
ನಡೆಸದಲ್ಲ. ಒಬ್ಬನೇ ತಿಂತಲ್ಲ, ಯಾಕೆಂದ್ರೆ ನೀವು ಬಾಯಿಗೆ ಹಾಕೋಬೇಕಾದ ಅನ್ನ 10 ಜನ ಅದಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ. ಅಯ್ಯೋ ನಮ್ ಕೊಡದೆ ತಿಂತ ಇದ್ದಾನೆ ಕಣೋ, ಅವನೊಬ್ಬನೇ ತಿಂತ ಇದ್ದಾನೆ, ಎಂತ ಮನುಷ್ಯ ಅವನು, ಒಳ್ಳೆ ಮಾವಿನ ಹಣ್ಣು ದಪ್ಪ ರಸಪೂರಿ ಅಂತ ತಿಂತ ಇರೋ, ನೋಡೋ ನೋಡೋ ಎಂತ ಕಳ್ಳ ಅವನು, ಹೊರಗು ತಿಂತ ಇದ್ದಾನೆ ಅಂದ್ರೆ ನೀ ತಿಂದೆ ಅಂತ ಇಟ್ಕೋ, ತಕ್ಕ ಅರ್ಧ ಗಂಟೆಗೆ ಹೇಳಾಟ ಹಾಸ್ಕೊಡುತ್ತೆ ಬೀದಿಯಲ್ಲಿ, ನೀ ದಕ್ಕಲ್ಲ ಅದು. ಹ್ಞೂ ಅದೃಷ್ಟ ಅವಿವೇಕ ವಿವೇಕಿನ ಸ್ಫುತಿರಪಿ ನಾತ್ಮಾರ್ಥಂ ಪಾಚೇಯನ್ನಂ ಅಪ್ರದಾಯೇಭ್ಯೋ ಯೋಭುಂಚೇ ಸ್ತೇನೇವ ಸಹ ಅನ್ನಾದೇ ಭ್ರೂಣಃ ಮಾರ್ಷ್ಟಿ ಇತ್ಯಾದಿ ಸ್ಮೃತಿ ಮಹಾಭಾರತ ಗೀತೆ ಮತ್ತೆ ಮನುಸ್ಮೃತಿ. ಗೀತೆಯೂ ಮಹಾಭಾರತವೇ, ಅದು ಬೇಗ ಮಾಡ್ಕೊಂಡಿದ್ದಾರೆ. ತನಗೋಸ್ಕರವಾಗಿ ಅಂದ್ರೆ ಬರೀ ನಾ ಬಾಗಿಲು ಹಾಕೊಂಡು ಒಬ್ಬನೇ ಅಡಿಗೆ ಮಾಡ್ಕೊಂಡು ಚೆನ್ನ ರುಚಿ ರುಚಿಕರವಾಗಿ ಭಕ್ಷ್ಯ ಭೋಜನ ಮಾಡ್ಕೊಂಡು ಅನ್ನ ಊಟ ಮಾಡಬಾರ್ದು. ಅಡಿಗೆ ಮಾಡಿ ಇದಾದ್ಮೇಲೆ ಮುಂದೆ ಬೀಜ ತೆಗೆದಿರ್ಬೇಕು, ಯಾರು ಬಂದ್ರು ಆ ಅನ್ನ ಕೊಡೋಕೆ ರೆಡಿ ಆಗಿರ್ಬೇಕಂತೆ. ಯಾರು ಬರದೆ ಹೋದ್ರು ಕಾಗೆಗಳಿಗೆ ನಾಯಿಗಳಿಗೆ ಹಂಚಿ ಬಿಟ್ಟೆ ಕೊಡ್ಬೇಕು. ಒಳ್ಳೆ ಒಂದು ಸೌಟನ್ನು ಅನ್ನ ಹಾಕೊಂಡು ನಮ್ಮ ಹೆಟ್ಟೆ ಮೇಲೆ ಬೀಜಕ್ಕೆ ಶುದ್ಧವಾಗಿರ್ತಕ್ಕಂಥ ಒಂದು ಕಲ್ ಮೇಲೆ ತೊಳೆದ್ಬಿಟ್ಟು ಹಾಕಿಬಿಟ್ಟು ಎಲ್ಲರಿಗೂ ಕೊಡ್ಬೇಕು ತಿನ್ನಿದ್ದೆ. ಋಗ್ವೇದ ಅದು ಅಲ್ಲ, ಫಸ್ಟ್ ಕೊಡೋದು ಋಗ್ವೇದ ಅಲ್ಲಿ ಕೊಡ್ತಾರೆ, ಋಗ್ವೇದ ಇಂಡಿಯಾದಲ್ಲಿ ಇದು ಕೊಡ್ತಾರೆ. ಹಾಗೆ ಕ್ರಮ ಸ್ವಾಮಿ ಋಗ್ವೇದಲ್ಲಪ್ಪ, ಸ್ವಾಮಿ ಪಕ್ಕ ಇದ್ರು ಬಬ್ಬರ್ ಕವಿ ಬಬ್ಬರ್ ಕಮ್ಮಿ ಋಗ್ವೇದ ಇಲ್ಲ. ಹಾ ಯಾಪ ಬಬ್ಬರ್ ಕಮ್ಮಿ ಋಗ್ವೇದ ಹಿಂದು ಕೊಟ್ಟಿದ್ದಾರೆ ಬೇರೆ ಋಗ್ವೇದ ಫಸ್ಟ್ ಯಾವಾಗಲೂ ಅಷ್ಟೇ ಫಸ್ಟ್ ಕೊಡೋದು ಋಗ್ವೇದ ನಾಲ್ಕೇದಲ್ಲಿ ಋಗ್ವೇದ ಇಲ್ಲದೆ ಇಂಜಿನಿಯರ್ ಆಪ್ಷನ್ ಇಂಜಿನಿಯರ್ ಇಲ್ಲದೆ ಮುಂದೆ ಆಪ್ಷನ್ ಹಾಗೆ ಕೊಡೋದು ಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೂ ಸುಮ್ಮನೆ ಏನೋ ಕೊಟ್ಬಿಡದ, ನನಗೋಸ್ಕರ ಅನ್ನವನ್ನ ಬೇಯಿಸ್ಕೋಬಾರ್ದು, ಅನ್ನ ಮಾಡುವಾಗಲೇ ಎಲ್ರಿಗೂ ಸೇರಿದ್ದು ಅಂತ ಇಟ್ಕೊಂಡು ಆಪಸ್ಸಂಬರು ಹೆಚ್ಚ ದೇವೇಭ್ಯೋ ನಿಧೀಯತೆ ಹೆಚ್ಚ ಮುಹೂಯತೆ ಹೆಚ್ಚ ಬ್ರಾಹ್ಮಣೇಭ್ಯೋ ನಿಧೀಯತೆ ಹೆಚ್ಚ ಭೂತೇಭ್ಯೋ ನಿಧೀಯತೆ ರಥದ್ ಭೋಕ್ತವ್ಯಂ ಸೂತ್ರ ಮಾಡಿದ್ದಾರೆ. ಒಂದು ಊಟ ಮಾಡಬಾರ್ದು ಹಾಗೆ. ಅಪ್ರದಾಯಿಭ್ಯ ಮುಂಚೆ ಏನೋ ತೈರ್ದತ್ತ ಅಪ್ರದಾಯಿಭ್ಯತ್ತ ದೇವತೆಗೆ ಕೊಟ್ಟದ್ದನ್ನು ಅವ್ರಿಗೆ ಕೊಡದೆ, ನಿಮಗೆ ದೇವತೆಗೆ ಕೊಟ್ಟಿದ್ದ ಅನ್ನ ನಿಮಗೆ ಅವ್ರು ಕೊಟ್ಟದ್ದನ್ನ ಅವ್ರು ಕೊಡ್ದೇನೆ ಅವ್ರು ಅವ್ರಿಗೆ ಕೊಡ್ದೇನೆ ತಿನ್ಬಿಡ್ದಿಯಾ? ಏನೋ ಒಂದು ಅಪ್ಪ ಒಂದು ಎಲ್ಲ ಮಕ್ಕಳ ಮನೆಯವ್ರೆಲ್ಲ ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದು ಹಣ್ಣು ತಗೊಂಡ್ಬರ್ತಾರೆ, ಒಳ್ಳೆ ಹಣ್ಣು ತಗೊಂಡ್ಬರ್ತಾರೆ. ಅಪ್ಪರಿಗೆ ಕೊಡದೆ ಮಕ್ಕಳು ತಿನ್ಬಿಡ್ದಾ? ಕೊಂಡ್ಕೊಂಡ್ಬಂದಿರ್ತಾರೆ ಒಳ್ಳೆ ಹಣ್ಣು ಎಲ್ಲ ತಿನ್ನೋಣ, ಮನೆಯವ್ರೆಲ್ಲ ತಿನ್ನೋಣ, ಮಕ್ಕಳು ತಿನ್ಲಿ ಅಂತೇಳಿ ತಂದಿರ್ತಾರೆ. ಅಲ್ಲಿ ಅಪ್ಪರಿಗೆ ಕೊಡದೆ ತಿನ್ಬಿಡೋದ ಇಲ್ಲ, ಯಾವ ಸಂಸ್ಕಾರ ಮಕ್ಕಳಿಗೆ ಹಂಗ ಮಾಡ್ಬೋದು. ಮನೆಗೆ ತಂದಿದ್ದು ಅಂದ್ರೆ ಎಲ್ಲರೂ ಕೊಡ್ಬೋದು. ಹಾಗೆ ದೇವತೆಗೂ ಕೊಟ್ಟ ಅನ್ನ ದೇವತೆಗಳಿಗೂ ಕೊಡ್ಬೇಕು ಮತ್ತೆ ನಿತ್ಯ ಹೋದ್ರು. ಹಾಗೆ ಅನ್ನಾದೇ ಅನ್ನಾದೇನೋ ಅನ್ನಂ ಅತ್ತೀತಿ ಅನ್ನಾದಿ ತಪ್ತ ಅನ್ನಾದೇ ತಪ್ತಮೇ ಅದು ಅನ್ನವನ್ನು ತಿನ್ನುವಾತನಲ್ಲಿ ಅಂತ ಅನ್ನಂ ಅತ್ತೀತಿ ಅನ್ನಾದ ಅನ್ನಂ ಅತ್ತೀತಿ ಅನ್ನಾದ ತಸ್ಮಿನ್ ಅನ್ನಾದೇ ಅನ್ನಾದಿ ಅಲ್ಲ ಅನ್ನಾದೇ ಅನ್ನಾದ ಅನ್ನಾದಿ ಅನ್ನವನ್ನು ತಿನ್ನುವಾತನಲ್ಲಿ ಭ್ರೂಣ ಭ್ರೂಣನೇನ ಗರ್ಭೇಣ ವಿಜ್ಞಾತೇನ ಬ್ರಹ್ಮಯಂತೀ ವಿಶ್ವವಿಧಿ ಯಾಗ ಮಾಡಿದ್ರೆ ಬ್ರಹ್ಮತ್ಯ ಪಾಪ ಹೋಗುತ್ತೆ ಅನ್ನುವಾಗ ಗರ್ಭದಲ್ಲಿರ್ತಕ್ಕ ಶಿಶುವನ್ನು ಹತ್ಯೆ ಮಾಡಿದ್ರು ಆ ಪಾಪ ಅದು ಅಲ್ಲಿಂದ ವಿಶ್ವ ಬ್ರಹ್ಮಹತ್ಯ ಅಷ್ಟು ಹೋಗುತ್ತಂತೆ. ಭ್ರೂಣಹತ್ಯ ಮಾಡ್ಕೋತಾರಲ್ಲ ಮಗು ಬೇಡ ಅಂತ ಹೇಳ್ಬಿಟ್ಟು 40 ದಿವಸ 50 ದಿವಸ ಆಮೇಲೆ ಅದಾದ್ಮೇಲೆ ಟೆಸ್ಟ್ ಮಾಡ್ಕೊಂಡು ಮಗು ಇದಕ್ಕೆ ಕ್ಯಾರಿ ಆಗಿದೆ ಅಂದ್ಬಿಟ್ಟು ಬೇಡಪ್ಪ ಅಂತ ತೆಗೆಸ್ಬಿಡ್ತಾರೆ. ಮಹಾಪಾಪ ಶಾಸ್ತ್ರ ಪ್ರಕಾರವಾಗಿ ತುಂಬಾ ಶಿಶು ಹತ್ಯೆ ಮಾಡಿದ ಪಾಪವೇ ಬರ್ತದೆ. ಈಗ ಬ್ರಹ್ಮಚರ್ಯ ಇರೋಕ್ಕಾಗಲ್ಲ, ಆದ್ರೆ ಶಿಶು ಹತ್ಯೆ ಮಾಡ್ಬಿಟ್ಟಾರೆ, ತುಂಬಾ ತಪ್ಪದು. ಮಕ್ಕಳು ಬೇಡ ಅಂದ್ರೆ ಬ್ರಹ್ಮಚರ್ಯ ಇರಬೇಕೇ ಹೊರತು ಶಿಶು ಹತ್ಯೆ ಮಾಡೋದಲ್ಲ. ಭ್ರೂಣ ಅಂದ್ರೆ ಬ್ರಹ್ಮಹತ್ಯಾದಿಗಳನ್ನ ತೋಕೊಂಡ್ಬಿಡ್ತಾರೆ. ಮಾಷ್ಟ ಮೃಷ್ಟ ಮೃಜಂತಿ ಮೃಜು ಶುದ್ಧ ಧಾತು ತೋಕೊಂಡ್ಬಿಡ್ತಾನೆ ಅನ್ನವನ್ನು ತಿನ್ನುವಾತನಲ್ಲಿ ತನ್ನ ಪಾಪವನ್ನೆಲ್ಲ ತೋಕೊಂಡ್ಬಿಡ್ತಾನೆ. ಈ ರೀತಿಯ ಸ್ಮೃತಿ ಇದೆ. ಕಸ್ಮಾತ್ ಪುನಃ ಪಾಪನೋನು ವ್ಯಾವರ್ತದೆ, ಯಾಕೆ ತಾನು ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಪಾಪದಿಂದ ಬಿಡುಗಡೆ ಹೊಂದಲ್ಲ ಅಂತಿದ್ದೀರಲ್ಲ, ಅದ್ಯಾಕೆ
ತಾನು ಊಟ ಅಡುಗೆ ಮಾಡ್ಕೊಂಡು ಊಟ ಮಾಡಬಾರ್ದ, ತಾನು ಬದುಕಬಾರ್ದ, ತನಗೆ ಬೇರೆಯವ್ರು ಕೊಡ್ತಾರ, ತಾನು ತನಗೆ ಇಂಜಾರ್ ಮಾಡ್ಕೊಡ್ತಾರ, ತಾನು ತಾನು ತನಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ತಪ್ಪು ನೀವು ಅಂದ್ಬಿಟ್ರೆ ಪಾಪದಿಂದ ಬಿಡುಗಡೆ ಹೊಂದಲ್ಲ ಅಂದ್ರೆ ಹೆಂಗ ಬದುಕಬೇಕಾಗದ, ಹೇಗ್ ಮಾಡ್ಬೇಕು ಅಂತ ಕೇಳಿದ್ರೆ ಹೇಳ್ತಾರೆ ಮಿಶ್ರಮಿ ಐತದು. ಏನ್ ಅಡುಗೆ ಮಾಡ್ತೀಯ ಅದು ಮಿಶ್ರ ಅಂದ್ರೆ ಎಲ್ಲರಿಗೂ ಸೇರಿದ್ದು ಅಂತ ಅರ್ಥ. ಕಲಬೆರಿಕೆ ಮಿಶ್ರ ಶಬ್ದಕ್ಕೆ ಕಲಬೆರಿಕೆ, ಕಲಬೆರಿಕೆ ಸ್ವಾಮಿತ್ವ ತುಂಬಾ ಜನಕ್ಕಿದೆ ಅದ್ರ ಮೇಲೆ. ನಿನ್ಗೆ ಒಬ್ಬರಿಗೆ ಸ್ವಾಮಿತ್ವ ಇಲ್ಲ, ನೀನ್ ಅನ್ಕೊಂಡಿರ್ಬೋದು ನಿನ್ನ ಅಭಿಮಾನದಿಂದ ನಾನು ಒಬ್ಬನೇ ಸ್ವಾಮಿ ಅನ್ಕೊಂಡಿರ್ಬೋದು, ಅದೇ ವಸ್ತು ಕಡೆಯಿಂದ ಆ ಅನ್ನ ತಿನ್ನೋರಿಗೆಲ್ಲ ಸೇರಿತ್ತು. ಮತ್ತೆ ಎಷ್ಟೆಲ್ಲ ಕೊಡೋಕ್ಕಾಗತ್ತೆ ಅಂದ್ರೆ ಅದು ನಿಜ, ಈ ಪ್ರಪಂಚಕ್ಕೆಲ್ಲ ಕೊಡ್ಬೇಕು ಅಂತಲ್ಲ, ಆದ್ರೆ ಆ ಇರತಕ್ಕಂಥ ಅನ್ನವನ್ನ ನಿಮ್ಗೊಬ್ಬರಿಗೆ ಮಾಡ್ಕೊಳ್ತೀನಿ, ಸ್ವಲ್ಪ ಜಾಸ್ತಿ ಮಾಡಿ ನಾಲ್ಕೈದು ಜನ ಕೊಟ್ಟು ಅದು ಇಬ್ರಿಗೆ ಮೂರು ಜನಕ್ಕೆಲ್ಲ ಹಂಚಿ ನೀ ತಿನ್ಬೇಕು. ಸರ್ವೇಶಾಂ ಹಿ ಸ್ವಂ ತದ ಅಪ್ರಭಕ್ತಂ ಯತ್ ಪ್ರಾಣಿಭಿರ್ಭುಜ್ಯತೆ. ಅಪ್ರಭಕ್ತಂ ಯತ್ ಹಂಚದೆ ಯಾವ ಅನ್ನವನ್ನ ಪ್ರಾಣಿಗಳು ತಿನ್ನುತ್ತಾರೋ ಅದು ಎಲ್ಲರಿಗೂ ಸೇರಿದ್ದು, ಎಲ್ಲರ ಸ್ವತ್ತದು, ಎಲ್ಲರೂ ಅದಕ್ಕೆ ಅಧಿಕಾರಿಗಳಾಗಿದ್ದಾರೆ. ನೀವು ವ್ಯವಹಾರ ದೃಷ್ಟಿಯಿಂದ ಲೋಕ ದೃಷ್ಟಿ ನಾನೇ ನಂದೇ ಅನ್ನ ನಂದೇ ಮನೆ ನಾನು ಅಡಿ ಕೀಚಂದಿ ಎಲ್ಲ ಮಾಡಿರೋದು ನೀವು ವ್ಯವಹಾರ ಹೇಳ್ಬೋದು. ಅದೆ ಶಾಸ್ತ್ರ ಹೇಳತ್ತಲ್ಲ ಅನ್ನ ಅನ್ನೋದು ಅಧ್ಯತೆ ಐತಿ, ಅನ್ನ ತಿನ್ನಲ್ಪಡುವಂಥದ್ದೆಲ್ಲ ಅನ್ನ ಅನ್ನ ತಿನ್ನೋರಿಗೆಲ್ಲ ಅದಕ್ಕೆ ಅವಕಾಶ ಉಂಟು. ನಿಮ್ಗೆ ಎಷ್ಟು ಸಾಮರ್ಥ್ಯವಿದೆಯೋ ಅಷ್ಟು ಜನ ಕೊಡು. ಏನು ಪ್ರಪಂಚಕ್ಕೆಲ್ಲ ಕೊಡೋದಿರಲ್ಲ, ಒಬ್ರಿಗಾಲು ಕೊಡು, ಇಲ್ಲ ಒಂದು ಪ್ರಾಣಿಗಾಲಿಗೂ ಹಾಕು, ಇನ್ನು ಪಕ್ಷಿಗಾಲು ಹಾಕು, ಇಲ್ಲ ಅಗ್ನಿಗಾಲು ಹಾಕು, ಅಗ್ನಿಗಲ್ಲಿ ಆಹುತಿ ಕೊಡು, ಮಂತ್ರವತ್ತಾಗಿ ಆಹುತಿ ಕೊಡು. ಆಮೇಲೆ ಹಿಂದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಲ್ಲ, ಒಲೆಯಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಅಕ್ಕಿ ತೊಳೆದ ಆಮೇಲೆ ಅಕ್ಕಿಯನ್ನ ಇದು ನೀರಿಗೆ ಹಾಕ್ಬೇಕು ಅಸೋದಲ್ಲೇ ಒಂದು ನಾಲ್ಕು ಕಾಲನ್ನು ಅಗ್ನಿಗೆ ಹಾಕ್ತೀನಿ. ಅದು ಹೆಂಗೆ ಹಬ್ಬ ಇದೆ, ಒಂದಿಷ್ಟು ತಗೊಂಡು ಅಗ್ನಿಗೆ ಅಗ್ನಿ ಹಾಕ್ಬಿಟ್ಟು ಆಮೇಲೆ ಅದನ್ನ ಅನ್ನ ಮಾಡೋದು. ಒಲೆಯಲ್ಲಿ ಮಾಡುವಾಗ ಮಾಡ್ತಿದ್ದೆ, ಈ ಸ್ಟೌವಲ್ಲಿ ಮಾಡುವಾಗ ಮಾಡೋಕ್ಕಾಗಲ್ಲ. ನಮ್ಮೆಲ್ಲ ಬಹಳ ಇದ್ದು ಆ ಪದ್ಧತಿ. ಅದು ವೈಶ್ಯದೇ ತರಹ, ವೈಶ್ಯದೇ ತರಹ, ಅದು ಬೇರೆ. ನಾ ಹೇಳುದು ಅಕ್ಕಿಯನ್ನೇ ಹಾಕಿದ್ರಿಂದ ಅಕ್ಕಿಯನ್ನ ನೀರಿಗೆ ಕುದಿತಾ ಇರೋ ನೀರಿಗೆ ಹಾಕುವಾಗ ಒಂದು ಇಷ್ಟು ಕಾಲು ನಾವು 50 ಕಾಲು 40 ಕೈ ತಗೊಂಡು ಯಜ್ಞೇಶ್ವರಿಗೆ ಹಾಕ್ಬಿಟ್ಟು ಆಮೇಲೆ ಪಾತ್ರೆ ಹಾಕೋದು. ಆಮೇಲೆ ಮತ್ತೆ ವಿಷಯ ಮಾಡೋದು ಉಂಟು. ಅದು ಅಗ್ರನ್ನಾದ ಅಗ್ರನ್ನಾದೋ ಅನ್ನಪತಿ ಅನ್ನಾಜ್ಯಪಸ್ವಿನಿ ಯಜ್ಞೇ ಯಜಮಾನ ಶ್ರುತಿ. ಅನ್ನಾದ ಅನ್ನ ತಿನ್ನೋ ಅಗ್ನಿಯೇ, ಅಗ್ನಿದೇ ಅನ್ನ, ಅಗ್ನಿ ಜಾಠದಲ್ಲೂ ಅವನೇ ಕೂತ್ಬಿಟ್ಟಿರೋದು, ಎಲ್ಲರ ಹೊಟ್ಟಿರೋದು ಅಗ್ನಿಯೇ. ಅಗ್ನಿಗೆ ಅನ್ನವಾದ್ರಿಂದ ಅಗ್ನಿದೇ ಅಗ್ನಿದೇ ಅನ್ನವಾದ್ರಿಂದ ಅಗ್ನಿ ಕೊಡದೆ ತಿನ್ನೋ ಹಾಗಿಲ್ಲ ಅಂತ. ಎಲ್ಲರಿಗೂ ಅದು ಅಪ್ರಿಭಕ್ತ ಮನೆ ಹಂಚದೇ ಇದ್ದದ್ದಾದ್ರೆ ಆ ಅನ್ನ ಎಲ್ಲರ ಸ್ವತ್ತಾಗಿದೆ, ಎಲ್ಲಾ ಪ್ರಾಣಿಗಳು ಸೇರಿದ್ದಾಗಿದೆ. ಸರ್ವಭೋಜ್ಯತ್ವ ದೇವ ಯೋ ಮುಖೇ ಪ್ರಕ್ಷಿಪ್ಯಮಾನೋಪಿ ಗ್ರಾಸ ಪರಸ್ಯ ಪೀಡಾಕರೋ ದೃಶ್ಯತೆ ಮಮೇದಂ ಸ್ಯಾತ್ ಇಹಿ ಸರ್ವೇಷಾಂ ತತ್ರ ಆಶಾ ಪ್ರತಿಬದ್ಧ. ಸರ್ವಭೋಜ್ಯತ್ವಾದೇವ ಯಹ ಯಹ ಏನೋ ಯೋ ಅಂದ್ರೆ ಯಹ ಗ್ರಾಸ, ಯಹ ಮನುಷ್ಯ ಪುರುಷ ಅಲ್ಲ, ಎಲ್ಲರಿಗೂ ಭೋಜ್ಯವಾಗಿರೋದಿಂದಲೇ ಯಾವುದು ಅನ್ನ. ಮುಖ್ಯ ಪ್ರಕ್ಷಿಪ್ ಬಾಯಲ್ಲಿ ಹಾಕುವಾಗಲೇನೆ ಆ ಗ್ರಾಸ ನೋಡ್ತಾರಲ್ಲ, ಅಯ್ಯೋ ನಮ್ಮಲ್ಲ ಎಷ್ಟು ಹಸಿವಾಗ್ತಿದೆ ಊಟ ಮಾಡ್ತೇನೆ ಒಬ್ಬ ನಮ್ಗೆ ಕೊಡ್ದೇನೆ ಅಂತ ಅನ್ಕೊಂಡ್ಬಿಡ್ತಾರೆ. ಹೇಳಿಪ್ಪ ನಮ್ಮ ಪ್ರಸನ್ನ ಕೇಳ್ತಾರೆ. ನನ್ನ ಪಾಪ ತಲ್ಕೊಳ್ಳಕ್ಕೆ ಅನ್ನ ಕೊಡ್ಬೇಕು, ಅವ್ರು ಹಂಚ್ಬಿಡ್ತೀವಿ ಪಾಪ ಅಂತ ಹೇಳ. ಹೌದು, ತಿನ್ನೋರ್ಗತೆ ಏನಾಗ್ಬೇಕು ಅದು ಪಾಪ ತಿನ್ನೋರ್ಗ ತಿನ್ನೋರ್ ಕೂಡ ಅಲ್ಲಿ ವಿಷೇ ಭೋ ದೇವೇ ಭೋ ಅನ್ನಂ ಅಂತ ಅನ್ಕೊಂಡು ತಿಂತ ಅನ್ನ ಅಲ್ಲಿ ದೇವಸತ್ವ ಅನ್ನ ಪ್ರತಿಗ್ರಹ ಮಾಡುವಾಗ ನಮ್ಮ ಘನಪಾಠಗಳು ಕೇಶಮೂರ್ತಿ ಘನಪಾಠಗಳು ಇದ್ರು. ಯಾರ ಮನೆ ಊಟ ಕರೆದು ಕೂಡ ಆ ಊಟ ಮುಂಚೆ ದೇವಸತ್ವ ಶಿರೋ ಬಾಹುಭ್ಯಾಮ್ ಕುಟ್ಟೋಸ್ತಾಭ್ಯಾಮ್ ಗೃಹಾಮಿ ರಾಜೋ ದೇವಿ ದಕ್ಷಿಣೆ ಶ್ವೇ ಭೋ ದೇವೇ ಭೋ ಅನ್ನಂ ತೇನಾಂ ತತ್ಮಶ್ಯಾಮ್ ಕೈದಂ ಕಸ್ಮಾದ ಕಾಮ ಕಾಮಾಯ ಕಾಮೋದಾದ ಕಾಮ ಪ್ರತಿಯ ಕಾಮೋದ ಕಾಮಿಯ ಕಾಮ ಗೃಹಾಮಿ ಕಾಮ ಈ ಮಂತ್ರ ಹೇಳ್ಕೊಂಡು ತಿನ್ಬೇಕು ಅಂತ ಹೇಳ್ತಿದ್ರು. ಅಲ್ಲ ಕೊಟ್ಟವನು ಕಾಮದಿಂದಲೇ ಕೊಟ್ಟಿದ್ದಾನೆ,
ತಿಂತಾ ಇರೋರು ಕಾಮದಲ್ಲೇ ತಿಂತಾ ಇದ್ದಾರೆ. ಹಾಗೆ ಕಾಮವೇ ಕೊಡಿಸ್ತಿರೋದು, ಕಾಮವೇ ತಿಂತಿರೋದು, ನನಗೆ ಸಂಬಂಧವಿಲ್ಲ, ಇದು ಕಾಮದೇವತೆಗೆ ಸೇರಿದ್ದು ಅಂತ ಅಂದ್ಕೊಂಡು ಭಾರಿ ನಮ್ಮ ಊಟ ಮಾಡ್ಬಿಡ್ತಾರೆ. ದೇವತೆ ಸರ್ಪಣೆ ಸಮರ್ಪಣೆ ಮಾಡ್ಬಿಡ್ತಾರೆ ಅಷ್ಟೇ ಅವರು. ಹೌದು, ಅದು ದೇವತಾ ಭಾವ ಬಿಡ್ತಾರೆ ಅವರು, ಅವ್ರ ಮನೇಲಿ ಮಾಡೋ ಕೊಡ್ತಾರಲ್ಲ. ಅದಕ್ಕೆ ದದಾತಿ ಪ್ರತಿಗೃಹಾತಿ ಗುಹ್ಯಮಾಖ್ಯಾತಿ ಗೂಹತಿ ಭುಂಕ್ತೆ ಭೋಜೇತೇ ಹೇಳೇತಿ ಬಂಧು ಲಕ್ಷಣ. ಒಂದ್ ನಮಸ್ಕಾರ ಮಾಡಿದ್ರೆ ನಾರಾಯಣಿಂಗ್ ಅಂದ್ಬಿಡ್ತಾರೆ. ಹೌದು, ಇಟ್ಕೊಳ್ಳಿಡ್ತಾರೆ. ಅಥವಾ ಯಥಾ ಪ್ರದಾತ್ರಿ ಪುಣ್ಯಮ ಆಶಾ, ನೀವು ಆಶೀರ್ವಾದ ಮಾಡಿಸ್ಕೋಬೇಕಾದ್ರೆ ದೊಡ್ಡವರಿಂದ ಏನಾದ್ರು ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿಸ್ಕೋಬೇಕಂತೆ ಶ್ರುತಿ ಹೇಳುತ್ತೆ. ಸುಮ್ನೆ ನಮಸ್ಕಾರ ಮಾಡ್ತೀನಿ ಆಶೀರ್ವಾದ ಮಾಡಿ ಮಾಡಿಸ್ಕೋಬಾರ್ದಂತೆ ಶ್ರುತಿ ಹೇಳುತ್ತೆ. ನಿಮ್ಮ ನಮಸ್ಕಾರ ದೊಡ್ಡವ್ರು ನಮಸ್ಕಾರ ಮಾಡ್ಬೇಕಾದ್ರೆ ಏನೋ ಒಂದು ಹಣ್ಣು, ಏನೋ ಒಂದು ಆಹಾರವೋ, ಸರಿ ನಿಂತು ತೋರಿಸಿದ್ರೆ ಒಂದು 50 ರೂಪಾಯೋ ಎಷ್ಟೋ ಇಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ. ಹೀಗೆ ಸರ್ವಭೋಜ್ಯತ್ವಾದೇವ, ಅದು ಎಲ್ಲರಿಗೂ ಭೋಜ್ಯವಾಗಿರುವುದರಿಂದಲೇ ಮುಖಕ್ಕೆ ಬಾಯಿಯೊಳಗೆ ಹಾಕಿಕೊಳ್ಳುವಾಗ ಆ ಗ್ರಾಸ ಇದೆಯಲ್ಲ, ಅದನ್ನು ಯಾರ್ಯಾರು ನೋಡ್ತಾರೋ ಅವ್ರಿಗೆ ಅದಕ್ಕೆ ಎಷ್ಟು ಪೀಡಾಕರವಾಗುತ್ತೆ ಗೊತ್ತಾ. ನಮ್ಮ ಜ್ಞಾನಪ್ರಸೂನಾನಂದ ಸ್ವಾಮಿ ನಾವು ಅವರು ಭಿಕ್ಷೆ ತಗೊಂಡು ಹೋದ್ರು ಹೊಳೆ ಹಾಕಿ ತಿಂತಾ ಇದ್ರು. ಹೊಳೆ ಹಾಕಿ ತಂದ್ಕೊಂಡು ಹೋಗ್ಲಿಲ್ಲ, ನಾಯಿಗಳು ಬಂದು ಬಿಡ್ತಿದ್ರು. ಒಂದು 5-6 ನಾಯಿ ಬಂದ್ಬಿಟ್ಟು ನಾಯಿ ನೋಡ್ತಾ ಇದ್ರು, ನಾಲಿಗೆ ಚಾಚ್ಕೊಂಡು ಇವ್ರು ತಿನ್ ನೋಡ್ತಿದ್ರು. ಇವ್ರು ತಿನ್ನಕ್ ಆಗ್ತಿರ್ಲಿಲ್ಲ ಅವಾಗ, ಅವೇ ಮಾಡ್ತಿದ್ರು ಆ ಅನ್ನದಲ್ಲಿ 5-6 ಬೇರೆ ಬೇರೆ ಹಾಕ್ಬಿಟ್ಟು ಇವ್ರು ಹೊರತಿದ್ರು. ಅದನ್ನ ತಿನ್ಕೊಂಡು ಹೋಗ್ತಿದ್ರು, ಏನ್ ಮಾಡೋಕ್ಕಾಗಲ್ಲ. ನಾನು ಅದಕ್ಕೆ ಇದ್ದೆ, ನೀ ಹೊರಗಡೆ ತಿನ್ಬಾರ್ದು ಸ್ವಾಮಿಗಳೇ, ಹೊರಗಡೆ ತಿಂದ್ರೆ 4 ನಾಯಿ ಅಂತ ಆಗಲ್ಲ. ನೀವು ಯಾವತ್ತಿಗೂ ಅನ್ನ ನಾಯಿಗೆ ಅಂತ ಏನೋ ಕೊಡ್ಬೇಕು ಕೊಡಿ ಬರಲಿಲ್ಲ, ಆದ್ರೆ ನಾಯಿ ನೋಡ್ಕೊಂಡಾಗ್ಲಿ ಆಗ್ಲಿ ಬೇರೆ ನೋಡ್ಕೊಂಡಾಗ ತಿನ್ನೋದು ಅಷ್ಟು ಇದಾಗಲ್ಲ, ನೀವು ಹೊರಗಡೆ ತಿನ್ನಿ ಅಂತಂದೆ. ಇಲ್ಲ ಇಲ್ಲ, ನಾನು ಸನ್ಯಾಸಿಗೆ ಹೊರಗಡೆ ತಿನ್ನಕ್ಕೆ ಹೇಳಿದೆ, ನೀ ಹೇಳಿದೆ ಎಂದು. ನಿಜ ಒಪ್ಕೊಳ್ತೀನಿ, ಆದ್ರೆ ಯಾವ ತರಹ ಅದು ಒಂದು ಏನಾಗ್ಬೇಕು, ಇದು ಬೇರೆಯವ್ರಿಗೆ ಹಿಂಸೆ ಆದ್ರೆ ನೀವು ತಿನ್ನುವಾಗ ಅದಷ್ಟು ಇದಾಗಲ್ಲ ಹೇಳಿ. ಅವರು ಶ್ರೀರಂಗಪಟ್ಟಣದ ಭಿಕ್ಷೆ ಕರೆದ್ರೆ ಮನೆಯೊಳಗೆ ಹೋಗ್ತಿರ್ಲಿಲ್ಲ. ಹೌದೌದು, ಮನೆ ಹೋಗಲ್ಲ, ಕೈಲ ಕೈಲ ಜನ. ಹೌದು ಹೌದು, ಹಾಗೆ ಜನ ಇವಾಗ ಹಾಕಿ ತಿನ್ನ ಅರ್ಧ ಹಸುಗೆ ಸೇವ ನಾಗೆ ಸೇವ ಇನ್ ಅಡ್ಡ ತಿಂತ ಇದ್ದವರು. ಹೌದೌದು, ಇವಾಗ ಹಾಕಿ ತಿಂತ ಇಲ್ಲ ಮಾಡ್ಬಿಡ ಅಮ್ಮ ಅರ್ಧ ಅಷ್ಟ ಹಿಂಗ ಕೊಟ್ಟು ಬಿಡೋರು ಅವ್ರ ಸ್ವಾಮಿಗಳೆಲ್ಲ ಅವ್ರ ಓದುತ್ತ ಅವರು ಅವ್ರ ಚರಿಯ ಎಲ್ಲ ಓದೋ ಚರಿಯ ಅವ್ರ ಆಕ್ಚುಲಿ ಅದ. ಹೌದೌದು, ಇವಾಗ ಹಾಗೆ ಇವಾಗಲೂ ಕೈಗೆ ಹಾಕೊಂಡು ಕೈಗೆ ಹಾಕಿದ್ರೆ ಹೀಗೆ ತಿಂತ ಮುಖೇ ಪ್ರಕ್ಷಿಪ್ಯಮಾನ ಗ್ರಾಸ. ಬಾಯಲ್ಲಿ ಹಾಕಿಕೊಳ್ತಾ ಇರುವಾಗ ಆ ತುತ್ತು ಇದೆಯಲ್ಲ, ಆ ತುತ್ತು ಯಾರ್ಯಾರು ನೋಡ್ತಾರೋ ಅವ್ರಿಗೆಲ್ಲ ಅಯ್ಯೋ ನಂಗಿಲ್ಲ ಕಣ ನನ್ಕೊಂಡೇ ತಿಂತಾರೆ. ಈ ಯಶಸ್ವಿ ಚಾಕ್ರಾಯಣ ಅವನು ಹುರುಳಿ ತಿಂತಿದ್ದ ಮಾಟಗ, ಇವರಿಗೆ ದುರ್ಭಿಕ್ಷೆ ಆಗ್ಬಿಟ್ಟಿತ್ತು. ಅವ್ನು ಊಟ ತಿಂತಾ ಇದ್ದಾನೆ, ಕೆರೆ ಹತ್ರ ಅವ್ನು ತಟ್ಟೆ ಹಾಕೊಂಡು ನೋಡ್ದ, ಏ ನಮಗೂ ವೇತೇಶಾಮ್ಯ ದೇಹಿಯಿಂದ ಅಯ್ಯೋ ಎಲ್ಲವೂ ಹಾಕೊಂಡ್ಬಿಡಿ ಇನ್ನ ತಟ್ಟೊಳಗೆ ಚಿಂತೆ ಆಗಿಲ್ಲ, ಕೊಡೋಲ್ಲ ಇದನ್ನೇ ಕೊಡುವುದ್ರಿಂದ ಹಂಗೆ ಕೊಟ್ಬಿಟ್ಟ ಅವ್ರು ಅಷ್ಟನ್ನು ಕೊಟ್ಟು ಉಳಿದ್ರೆ ಮತ್ತೆ ಅವ್ನು ವಾಪಸ್ ಕೊಟ್ಟಿಲ್ಲ ಪುಣ್ಯಾತ್ಮ, ನನ್ನ ಹೆಂಡತಿ ತಗೊಂಡೋಗಿ ಕೊಟ್ಟ ನೋಡಿದ್ರು ಅಲ್ಲ. ಪುಣ್ಯಾತ್ಮ ಚಿಂತೆ ಆಯ್ತವನು ಕೊಟ್ಟವನು ಕೊಟ್ಟವನು ಪಾಪ ಕೊಟ್ಟಿದ್ದಾನೆ ಆಯ್ತು, ಇನ್ನು ತಿಂದೆ ಜಾಸ್ತಿ ಇತ್ತು, ಇನ್ನು ಪೂರ್ತಿ ತಿನ್ನಕ್ಕಾಗಲಿಲ್ಲ, ಇನ್ನು ಅರ್ಧ ತಿಂದ. ಓ ಆಗಲ್ಲ ಅಂತ ಹೇಳಿ ಮತ್ತೆ ಅವನು ಕೊಡ್ಬೇಕಾ ಪಾಪ ಅವನು ಅವನ ತಗೊಂಡು ಹೆಂಡತಿ ಕೊಟ್ಟ, ಆ ಹೆಂಡತಿ ಪಂಚ ಇದೆ ಸೀರೆ ಒಳಗೆ ಸುದ್ರೆ ಗಂಟೆ ಹಾಕಿ ಇಟ್ಕೊಂಡಿರ್ತಾಳೆ, ಮತ್ತೆ ಮಾರಿದ ಅದಕ್ಕೆ ತಿಂತಾನೆ ಎಂತ ಈ ಬುದ್ಧಿ ನೋಡ್ರಿ. ಈ ಬಹಳ ಟಕ್ ಬುದ್ಧಿ ಇದು ಸಂಗ್ರಹ ಮಾಡಿ ತಿನ್ನೋದಿದೆಯಲ್ಲ ಏನಪ್ಪ ವಾಸ ಅಲ್ಲ ಸಂಗ್ರಹ ಮಾಡಿದ್ರೆ ಅಲ್ಲಗಳು ಅವ್ರು ತಿಂತಾ ಇರೋದು ತಗೊಂಡ್ರೆ ಅವ್ರದ್ದು ಕೊಡೋದು ಪಾಪ ಅವ್ರಿಗೆ ಅವನೇ ಊಹೆ ಮಾಡ್ಬೋದು ಪ್ರತ್ಯಕ್ಷ ಚಿಂತೆ ಆಗೋದು ಕೊಟ್ಟಿದ್ದೇನೆ ಪರೋಕ್ಷ ಅದು ಊಹೆ ಆಯ್ತು ಕಣ ನಾನು ಹೊಟ್ಟೆ ತುಂಬ ತಗೊಂಡು ನೀನೇ ತಿನ್ನೋ ತಿಂತಿದ್ಯಲ್ಲ ಅಂತ ಕೊಡೋದು ಒಂದು ಮಾನವೀಯ ಇದೆ ಅದಿಲ್ಲೇ ಇಲ್ಲ ತಗೊಂಡು ಹೋಗ್ಬಿಟ್ಟ ಬಾ ಬಾ ನೀ ಕೊಡ್ತ ನೀ ಕೊಡಕ್ ಹೋದ ಏ ಹೋಗ ನಿನ್ನೆಂತ ನೇರ ಒಂದು ಪ್ರಾಮಣ್ಯ ಹೋದಪ್ಪ ನಾನು ಬೈದ ನಾನು ತಗೋಬೇಕಂದ್ರೆ ಇದು ನೀ ಕೊಡ್ಬೇಕಂದ್ರೆ ಬೈಯೋದ ಬಿಟ್ಟು ಅಷ್ಟು ಏನು ಇದನ್ ನೋಡು ಸರ್ವೇಶಾಂತ ಆಶಾ ಪ್ರತಿಬದ್ಧ ಎಲ್ಲರಿಗೂ ಅದ್ರ ಆಸೆ ಕಟ್ಟಾಕೊಡಿದೆ ಅಂತೆ. ಮಾವಿನ ಹಣ್ಣು ತಿನ್ನು ಬೇರೆ ಹಣ್ಣು ತಿನ್ನು ಊಟ ಮಾಡೋ ರೊಟ್ಟಿ ತಿನ್ನು ಚಕ್ಲಿ ತಿನ್ನು ಏನು ತಿನ್ನು ಚಿಂತಾ ಇದಲ್ಲ ಪುಣ್ಯಾತ್ಮನ ಕೊಡ್ಬೋದು ಯಾಕೆ ತಿಂತಿದ್ದಾರೆ ತಿಂತಿದ್ದಾನೆ ಅಂತ ಅನ್ಕೊಂಡ್ಬಿಟ್ರೆ ಆಯ್ತು ಆ ಅನ್ನ ವಿಷ ಅದು ತಿಂತ ಅಲ್ಲ ಆ ಅನ್ನ ಒಳ್ಳೆ ಅನ್ನ ಏನೇ ಆಗ್ಲಿ ಒಟ್ಟ ಮೇಲೆ 4 ಜನ ಮುಂದೆ ತಿನ್ನುವಾಗ ಅಮ್ಮ ಪಾಠ ಮುಗಿದೋಗುತ್ತೆ 9 ಗಂಟೆ ಆಗುತ್ತೆ ಹುಡುಕ್ತಾ ಇರಿ
ಅದಕ್ಕೆ ನಮ್ಮಲ್ಲಿ ಒಂದು ಹಣ್ಣಾದ್ರೆ ಹಣ್ಣು ಹಂಚು ತಿನ್ನು, ಹೂವು ಕೊಟ್ಟು ಮುಡಿ, ಹೂ ಅಂದ್ರೆ ಕೊಟ್ಟು ಮುಡಿತಾರೆ, ಹಣ್ಣನ್ನು ಹಂಚೆ ತಿಂತಾರೆ ಹೊರತು ಒಬ್ಬರೇ ಹಣ್ಣು ತಿನ್ನೋದು ಅನ್ನೋ ನಮ್ಮ ಲಿಂಗ ಇಲ್ಲ, ನಮ್ಮ ಸಂಸ್ಕೃತಿಯೇ ಇಲ್ಲ, ಹಾಗಿಲ್ವೇ ಇಲ್ಲ. ತಸ್ಮಾನ್ನ ಪರಂ ಅಪೀಡಯಿತ್ವ ಗ್ರಸಿತುಮಿ ಶಕ್ಯತೆ. ಭಾಷಿಕ ನೋಡು, ತಸ್ಮಾನ್ನ ಪರಂ ಅಪೀಡಯಿತ್ವ ಗ್ರಸಿತುಮಿ ಶಕ್ಯತೆ. ಹತ್ತು ಜನ ಮುಂದೆ ಏನೋ ತಿಂತಿದ್ರೆ ಇನ್ನೊಬ್ಬರಿಗೆ ಪೀಡೆ ಮಾಡ್ದೇನೆ ನುಂಗಕ್ಕೂ ಆಗಲ್ಲ. ಏನ್ ಮಾಡುದು, ಹಾಕೊಂಡಾಗ ಯಾರು ನೋಡ್ತಿದ್ದಾರೆ ಅಂದ್ರೆ ನಿಮ್ಗೆ ಅನ್ಸುತ್ತೆ ಅವ್ರು ಏನ್ ಅನ್ಕೊಂಡ್ರು, ನಂಗೆ ಕೊಡ್ದೆ ತಿಂದೆ ಅನ್ಕೊಂಡ್ರು ಏನೋ, ನಿಂಗೆ ಫೀಲಿಂಗ್ ಆಗತ್ತೆ. ನನ್ ಕೊಡ್ದೆ ತಿಂದು ಫೀಲಿಂಗ್ ಆಯ್ತು ಅಂದ್ರೆ ಅಲ್ಲಿಗೆ ಆ ಕಥೆ ಮುಗೀತು ನಿಮ್ದು. ಆ ನನ್ಗೆ ಪಾಯ್ಸನ್ನೇ ಹೊರತು ಅದು ಅನ್ನ ಅಲ್ಲ ಅದು ಯಾವತ್ತು ಕೂಡ. ಅದಕ್ಕೆ ನಮ್ಮಲ್ಲಿ ಒಬ್ರು ಹಾಸ್ಟ್ಲಲ್ಲಿ ತಾಯಿ ಚಕ್ಕಿ ಕೊಡ್ಬೇಕು ಕಟ್ಕೊಳ್ಸಿದ್ದಂತೆ. ಹಾಸ್ಟೆಲ್ ರೂಮಲ್ಲಿ ತುಂಬಾ 6-8 ಜನ ಇದ್ದಾರೆ, ಎಲ್ರಿಗೂ ಕೊಡಕ್ ಇಲ್ಲ, ಅಂದ್ರೆ ಕೊಡಕ್ ಇದೆ ಕೊಟ್ಟರೆ 1-2 ಆಗುತ್ತೆ, ಇನ್ನು 5 ಜನಕ್ಕೂ ತಿನ್ಬಿಡ್ಬೋದು. ಆದ್ರೆ ಇದೇನ್ ಮಾಡ್ಬಿಡ್ತಿದ್ದ, ರಾತ್ರಿ ಗೌಸ್ಕೊಂಡು ಚಕ್ಕೆಗೂ ಕೊಡೋದಿದ್ದ. ಇವರು ಏನೋ ಇಲಿ ಬಂದಿದೆ ಅಂತ ಲೈಟ್ ಹಾಕ್ತಾ ಇದ್ದು, ಲೈಟ್ ಹಾಕಿದ್ರು ಸುಮ್ಮನೆ ಇದ್ದು ಕಚ್ತಾ ಇಲ್ಲ, ಸುಮ್ಮನೆ ಇದ್ಬಿಡಿದ್ದ. ಏನೋ ಇದು ಅಂತ ಕೊಡ್ದು ಆಮೇಲೆ ಮತ್ತೆ ಕೊಡಿದ್ರು ಅಂದ್ರೆ ಗೌಸ್ಕೊಂಡು ಮಗ ತಿಂತಾ ಇರ್ಬೇಕಾದ್ರೆ ಯಾರು ಸಾವಿರ ಬಟ್ ಎಲ್ರಿಗೂ ಕೊಡ್ಬೇಕಾಗತ್ತೆ ರಾತ್ರಿ ಮಲಗ ಪಕ್ಕದ ಇಟ್ಕೊಂಡು ಬಾಯ್ ಹಾಕೊಂಡು ಕೊಡ್ಬಿ ಕೊಡಬಾರ್ದು. ಈ ಪಕ್ಕದ ಮಾತ್ರ ಏನೋ ಶಬ್ದ ಆಗ್ತಾರೆ, ಇಲಿ ಬಂದಿದೆ ಅಂತ ಹೇಳಿ ಲೈಟ್ ಹಾಕೋದು. ಪಾಪ ಲೈಟ್ ಹಾಕಿಕೊಳ್ಳೋದ್ರೆ ಶಬ್ದ ನೆನೆಸ್ಬಿಡ್ತಿದ್ರು ತಿನ್ನೋದು. ಆಮೇಲೆ ಹಿಡ್ಬಿಟ್ರು ತೆಗ್ದ್ರು ಕಲ್ಲ ಒಬ್ಬೇ ತಿಂದಿದ್ಯಾ ಅಂದ್ರು. ಓ ಇರೋದು ಇಷ್ಟ ಹೇಳೋಕೆ ಎಲ್ಲ ಕೊಡಕ್ಕಾಗತ್ತ ಹಾಗೆ. ತಸ್ಮಾನ್ನ ಪರಂ ಅಪೀಡೆ ಇತ್ತ, ಅದನ್ನ ಇನ್ನೊಬ್ಬರಿಗೆ ಪೀಡೆ ಮಾಡದೇನೆ ಬಾಯಿ ಹಾಕೋಕ್ಕೂ ಆಗಲ್ಲ, ನುಂಗೋಕ್ಕೂ ಆಗಲ್ಲ. ಯಾಕೆಂದ್ರೆ ದುಷ್ಕೃತಂ ಹಿ ಮನುಷ್ಯಾನಾಂತ್ಯಾದಿ ಸ್ಮರಣಾಚ್ಯ, ದುಷ್ಕೃತಂ ಹಿ ಮನುಷ್ಯಾನಾಂತ್ಯಾದಿ ಸ್ಮರಣಾಚ್ಯ. ಮನುಷ್ಯರ ಪಾಪ ಕರ್ಮ ಅಂತಂದ್ರೆ ಅದು ಅವರ ಅನ್ನವನ್ನು ಆಶ್ರಯಿಸಿಕೊಂಡು ಅಂತ ಹೇಳಿ ಒಂದು ಸ್ಮೃತಿ ಇದೆ. ಅದರಿಂದ ಯಾವ ಸ್ಮೃತಿ ಸಿಕ್ಕಿಲ್ಲ ಅದು ಸ್ವಾಮಿಗಳಿಗೆ. ಅನ್ನಮಾಶ್ರಿತ ಯೋಹಿ ಯಸ್ಯ ಅನ್ನಮಷ್ಟಾತಿ ಸತಸ್ಯಾಷ್ಟಾತಿ ಕಿಲ್ಬಿಷಂ, ಯೋಹಿ ಯಸ್ಯ ಅನ್ನಮಷ್ಟಾತಿ ಸತಸ್ಯಾಷ್ಟಾತಿ ಕಿಲ್ಬಿಷಂ. ಯಾರ ಅನ್ನ ಜಾಸ್ತಿಂದಾರ ಪಾಪವನ್ನೇ ಕೇಳ್ಬಿಟ್ರ ಕಾಲಿನ ಸಿಂಗ್ನೇ ಕೇಳಿದಾಗೆ ಮಾಡ್ತೀನಿ ಬೆಳೆದಲ್ಲ. ತುಂಬಾ ಕೇಳುವ ಶ್ಲೋಕ ತುಂಬಾ ಇದೆ. ಇವಾಗ ಭರ್ತಿ ಪ್ರಪಂಚ ಅರ್ಥ ಮಾಡ್ತಾರೆ ಏನು, ಗೃಹಿಣ ವೈಶ್ವದೇವಾಖ್ಯಮನ್ನಂ ಯದ್ ಜಹನ್ ಜಹನಿ ನಿರೂಪ್ಯತೆ ಇತಿ ಕೇಚಿತ್. ಅವರು ಏಕಮಸ್ಯ ಸಾಧಾರಣವಾಗ ಈ ರೀತಿ ಅರ್ಥ ಮಾಡ್ತಾರೆ. ಗೃಹಸ್ಥರು ಅಂದ್ರೆ ಬ್ರಾಹ್ಮಣ ಗೃಹಸ್ಥರು ವೈಶ್ವದೇವ ಅನ್ನೋ ಕರ್ಮ ಮಾಡುವಾಗ ಪ್ರತಿನಿತ್ಯ ವೈಷ್ಣುಗಳ ಆಹುತಿ ಕೊಟ್ಟು ಮಾಡ್ತಾ ಅಲ್ಲ, ಆ ಅನ್ನ ಸಾಧಾರಣವಾದ ಅನ್ನ ಅಂತ ಅರ್ಥ ಮಾಡ್ತಾರೆ. ಅದು ಸಂಕುಚಿತ ಅರ್ಥ ಆಗುತ್ತೆ, ಅದು ಮನುಷ್ಯರು ಮಾತ್ರ ಆಗುತ್ತೆ. ಈ ಭರತ ಪ್ರಪಂಚದ ವ್ಯಾಖ್ಯಾನದ ವಿಮರ್ಶೆ ಅಂತ ಹೆಟ್ಟಂಗ್ ಹಾಕ್ತಾರಲ್ಲ, ಇದು ಕಾರ್ಕಿಲ್ಲ ಏನ್ ಗೊತ್ತಾಗತ್ತಾ? ಕಾರ್ಕಿಲ್ಲ ಈಗ ಸ್ವಾಮಿಗಳಿಗೆ ಕಾರ್ಕಿಲ್ಲ ಕಾರ್ಕಿಲ್ಲ ಹೆಂಗ್ ಗೊತ್ತಾಯ್ತು ಅವ್ರಿಗೆ? ಅಲ್ಲಪ್ಪ ಇಷ್ಟು ಇದು ಗೃಹಿಣ ವಿಷಯವಾಗಿ ಕೇಚಿತು ಅನ್ಕೊಂಡೆ, ಕೇಚಿ ಪಕ್ಷ ಇದೆಯಲ್ಲ, ಕೇಚಿ ಪಕ್ಷದಲ್ಲಿ ವ್ಯಾಖ್ಯಾನಕಾರರು ಭರತ ಪ್ರಪಂಚ ಅಹಂ ಬರೀತಾರೆ ಯಾರು? ಆಲ್ಗಿರಿಗಳು. ಅದ್ರ ಆಧಾರ ಮೇಲೆ ಸ್ವಾಮಿಗಳು ಭರತ ಪ್ರಪಂಚ ಬರೀತಾರೆ. ಶಂಕರಾಚಾರ್ಯ ಹೀಗೆ ಪ್ಯಾರ ವಿಭಾಗ ಮಾಡಿಲ್ಲ, ಇದಕ್ಕೊಂಡು ಕೊಡೋದು. ಹಿಂದಿನ ಪುಸ್ತಕದಲ್ಲಿ ಒಂದೇ ತರ ಇದ್ದಿತ್ತು, ಸ್ವಾಮಿಗಳೇ ಆ ವೆಸ್ಟರ್ನ್ ಸ್ಟೈಲ್ ನೋಡ್ಬಿಟ್ಟು ಈ ಸ್ಟೈಲ್ ಅಲ್ಲೇ ಪುಸ್ತಕ ಪ್ರಿಂಟ್ ಮಾಡಿಸ್ಬೇಕು, ಇದೇ ಉಳಿದವ್ರಿಗೆ ಅನುಕೂಲ ಅಂತ ಹೇಳ್ಬಿಟ್ಟು ವಿಷಯ ವಿಭಾಗ ಮಾಡಿಕೊಂಡು ಒಂದಕ್ಕೆ ಬೇರೆ ಬೇರೆ ಹೆಡ್ಡಿಂಗ್ ಕೊಟ್ಕೊಂಡು ಅದಕ್ಕೆ ಫುಟ್ ನೋಟ್ಗಳನ್ನು ಕೊಟ್ಕೊಂಡು ಅದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ರು ಗುರು. ಇಲ್ಲ ನೀ ನೋಡೋ ಇಲ್ಲಿಂದ ಇಲ್ಲಿವರೆಗೂ ಇದು ಒಂದೇ ಇದು. ಆಮ ಉಪನಿಷತ್ತು ಮಧ್ಯದಲ್ಲೇ ಸೇರ್ಕೊಂಡಿರ್ತದೆ, ಅದು ಮುಂದಕ್ಕೆ ಉಪನಿಷತ್ತು, ಅದು ಬೇರೆ ಉಪನಿಷತ್ತು ಅಂತ ಸ್ವಾಮಿಗಳು ಉಪನಿಷತ್ತು ಬೇರೆ ಎದ್ದು ಕಾಲ್ಮೆ ಆಗಿ ಅದಕ್ಕೆ ಉಪನಿಷತ್ತು ಹೆಡ್ಡಿಂಗ್ ಕೊಟ್ಟು ಉಪನಿಷತ್ ಬರೆದು ಆ ಪ್ಯಾರ ಮುಗಿಸಿ ಮತ್ತೆ ಭಾಷ್ಯ ಹಿಡ್ಬಿಟ್ಟು ಭಾಷ್ಯ ಬರೆದು ಮತ್ತೆ ಅದಕ್ಕೆ ಹೆಡ್ ಕೊಟ್ಟು ವಿಷಯ ಹೀಗೆ ಮಾಡಿದ್ರು ಸ್ವಾಮಿಗೊಬ್ಬರೇ, ಮುಂಚೆ ಏನಿರ್ಲಿಲ್ಲ ಹೀಗೆ. ಅದು ಹುಡುಕಕ್ಕಾಗದೇ ಇಲ್ಲ. ಅದು ಬ್ರಹ್ಮ ಹೇಗಿದೆಯೋ ಹಾಗೆ ಎಲ್ಲರೂ ಒಂದೇ ತರ ಇದೆ, ಬ್ರಹ್ಮದಂತೆ ಇದೆ ಅದು. ವೈಶ್ವದೇವ ಅನ್ನುವನ್ನೇ ಏಕಪಶ ಸಾಧಾರಣ ಅಂತ ಹೇಳಿ ಅರ್ಥ ಮಾಡ್ತಾರೆ ಕೆಲವರು. ಆದ್ರೆ ತನ್ನ ಅದು ಸರಿ ಅಲ್ಲ,
ಯಾಕಂದ್ರೆ ಸರ್ವಭೋಕ್ತ ಸಾಧಾರಣತ್ವ ಸರ್ವಭೋಕ್ತ ಸಾಧಾರಣತ್ವ ವಿಷದೇವಾಖ್ಯಸ್ಯ ಅನ್ನಸ್ಯ ವಿಷದೇವಾಖ್ಯಸ್ಯ ಅನ್ನಸ್ಯ ಸರ್ವ ಪ್ರಾಣಭೃದ್ವಿಚ್ಯಮಾನಾನ್ನವತ್ ಪ್ರತ್ಯಕ್ಷಂ ಸರ್ವ ಪ್ರಾಣಭೃದ್ವಿಚ್ಯಮಾನಾನ್ನವತ್ ಪ್ರತ್ಯಕ್ಷಂ ಎಲ್ಲ ಪ್ರಾಣವನ್ನು ಹೊಂದಿರತಕ್ಕಂಥ ಪ್ರಾಣಿಗೆ ತಿನ್ನುವಂತಹ ಅನ್ನ ಹೇಗೆ ಪ್ರತ್ಯಕ್ಷವೋ ಹಾಗೆ ವಿಷದೇವ ಅನ್ನ ಎಲ್ಲಿಗೋ ಅನ್ನ ಪ್ರತ್ಯಕ್ಷ ಅಲ್ಲೇ ಅಲ್ಲ ಹುಲಿ ಚಿರತೆ ಸಿಂಹ ತೋಳ ತಿನ್ನುವ ಅನ್ನವಲ್ಲ ವಿಷದೇವ ಅನ್ನ ಆ ಅನ್ನವನ್ನು ಸೃಷ್ಟಿ ಮಾಡಿದ ಅಂತ ಬಿಡುತ್ತೆ ಕ್ರಿಮಿಕೀಟ ತಿನ್ನುವ ಅನ್ನ ವಿಷಪಕ್ಷ ಪ್ರಾಣ ತಿನ್ನುವ ಅನ್ನ ಅದು ಎಲ್ಲರ ಅದು ಇದು ವಿಷದೇವ ಅನ್ನ ಪ್ರಸಿದ್ಧವಾಗೇ ಇಲ್ಲ ವೈಷ್ಣೇವ ಅನ್ನ ಅವ್ರ ಮನೆಗೆ ಅತಿಥಿಗೆ ಅಷ್ಟಕ್ಕೆ ಹೊರತು ಬರೀ ಈ ಅಕ್ಕಿ ಅನ್ನವೇ ಅದು ಅದು ಮಾಂಸಾದಿಗಳು ಬರಲ್ಲ ಹುಲ್ಲು ಬರಲ್ಲ ಸೊಪ್ಪು ಬರಲ್ಲ ಬೇರೆ ಬೇರೆ ಕ್ರಿಮಿಕೀಟ ಇನ್ನೇನು ತಿನ್ನೋದಿಲ್ಲ ಆ ಅನ್ನೆಲ್ಲ ಬರೋದಿಲ್ಲ ಇದು ಕರೆಕ್ಟೇ ಆಗಲ್ಲ ನಾಯಿ ತಿನ್ನೋನು ಸೇರಿದೆ ಇದರಲ್ಲೇ ನಾಯಿ ಹಂದಿ ಕತ್ತೆ ಏನೇ ತಿನ್ನುತ್ತೋ ಎಲ್ಲಾನು ಯಪ್ಪನೇ ಸೃಷ್ಟಿ ಮಾಡಿತ್ತು ಅವ್ರವ್ರಿಗೆ ಆಯಾ ಅನ್ನವನ್ನ ಆ ಅನ್ನಲ್ಲ ಇಂಕ ಅದೆಲ್ಲ ಹೋಮ ವಿಷಯ ಉಪಯೋಗಿಸಲ್ಲಪ್ಪ ವಿಷಯ ಅನ್ನ ಉಪಯೋಗಿಸ್ತಾರ ಅಮೇಜನ ವಿಷಯ ಬರ್ತಾರ ಎಲ್ಲಾ ಭೋಕ್ತಿಗಳಿಗೂ ಸಾಧಾರಣವಾಗಿರೋದು ಅನ್ನೋದಿದೆಯಲ್ಲ ಅದು ವೈಷ್ಣೇವಾಭ್ಯಾಸನ ಅನ್ನಕ್ಕೆ ಇಲ್ಲವೇ ಇಲ್ಲ ಒಂದು ಎಲ್ಲಾ ಪ್ರಾಣವನ್ನು ಧಾರಣೆ ಮಾಡಿಕೊಂಡು ಪ್ರಾಣಿಗಳು ತಿನ್ನುವಂತಹ ಅನ್ನದಂತೆಯೇ ಆ ಅನ್ನ ಎಲ್ಲರಿಗೂ ಸೇರಿದ್ರು ಪ್ರತ್ಯಕ್ಷ ಅಲ್ಲ ಎಲ್ಲಾ ಪ್ರಾಣಿಗಳು ತಿನ್ನುವಂತಹ ಅನ್ನ ಎಲ್ಲ ವಿಷಯ ಉಪಯೋಗಿಸ್ತಾರ ನಾಪಿ ಯದಿದ ಮಧ್ಯತೆ ಇತಿ ನಾಪಿ ಯದಿದ ಮಧ್ಯತೆ ಇತಿ ತದ್ವಿಷಯ ವಚನಂ ಅನುಕೂಲಂ ಏನೆಲ್ಲ ತಿಂತಾರಲ್ಲ ಏನೆಲ್ಲ ತಿಂತಾರಲ್ಲ ಅಂತ ಹೇಳಿ ಅದು ಅನುವಾದ ಮಾಡ್ತಿರೋದು ವೈಷ್ಣೇವ ಅನ್ನಕ್ಕೆ ಅದು ಅನುಕೂಲವೂ ಅಲ್ಲ ಅದು ಹೊಂದ್ಕಡಿಗೆ ಅಲ್ಲ ವೈಷ್ಣೇವ ಅನ್ನ ಬಹಳ ಪರಿಚ್ಛಿನ್ನ ಕ್ಲಿಪ್ತ ಎಲ್ಲಿ ಮಾಡ್ತಾರೆ ವೈಷ್ಣೇವನ್ನ ಮತ್ತೂರಲ್ಲೆಲ್ಲೋ ಅವ್ರು 4 ಜನ ಮಾಡ್ತಾರೆ 5 ಜನ ಮಾಡ್ತಾರೆ ಬೆಂಗಳೂರು ವಿಷಯವನ್ನ ನೋಡಿದ್ಲಪ್ಪ ಮಾಡೋ ಇರ್ಬೋದು 5-10 ಜನ ಎಷ್ಟು ಜನ ಮಾಡ್ತಾರೆ ಬೆಂಗಳೂರಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ 8 ಜನ ಆಗ್ಬೋದು ಅಲ್ಲೇ 8 ಜನ ಇರೋದ ಎಷ್ಟು ಜನ ಇದ್ದಾರೆ ಹ ಮತ್ತೆ 2 ಬ್ರಾಹ್ಮಣರೇ ವಿಷಯ ಮಾಡುವರು ಲಕ್ಷ ಎಷ್ಟು ಜನ ಮಾಡ್ತಾರ ವಿಷಯವನ್ನ 80,000 ಮಾಡ್ತಾರ ಬೆಂಗಳೂರಲ್ಲಿ ನೂರು ಜನ ಅಷ್ಟ ಅಷ್ಟೇ ಇರೋದು ಎಷ್ಟು ಅಲ್ಲ ಬ್ರಾಹ್ಮಣರು ಎಷ್ಟ ಹೇಳ ಅಷ್ಟೇ ಅಲ್ಲ ಆ ಉಪವಾಸನ ಮಾಡೋದು ಹೆಂಗ್ ಮಾಡ್ತಾರೆ ಗೊತ್ತಾ ತಿತ್ಯೋಧಾರಿ ಅಲ್ಲ ತತ್ತತ್ ಕಾಲಕ್ಕೆ ಮಾಡ್ತಾರ ಕೆಲವರು ಅಲ್ಲ ಕಿರಣ ಅವ್ರಲ್ಲ ಮಾಡೋದು ಇದಲ್ಲ ಅಗ್ನಿ ಇರಲ್ಲ ಯಾವ್ದು ಒಳ್ಳೆ ಕಡಿ ಆಯ್ತು ಅಷ್ಟಾದ್ರು ಮಾಡ್ತಾರಲ್ಲ ಅಂತ ಕನ್ಸೆಷನ್ ಕೊಟ್ಕೊಳ್ಳೋದು ಶಾಸ್ತ್ರ ಆಗದ ಶಾಸ್ತ್ರ ನಿತ್ಯೋಧಾರ್ಯ ಇಲ್ಲಪ್ಪ ಆಪಸಮಯದಲ್ಲಿ ಕೊಡ್ತಾರೆ ನಿತ್ಯೋಧಾರ್ಯ ಅನುಗತ ಮುಖ್ಯ ನಾ ತಗೊಂಬೇಡ ಬೋಧಾಯ ನಾ ತಗೊಂಬೇಡ ನಾನ್ ಬಿಡು ನಾ ಬಿಟ್ಟು ಹೇಳು ನಾಪಿ ಯದಿದ ಅಜ್ಜದೆ ಆ ವಚನವು ಅವರ ವಿಷಯವಾಗಿ ಅದು ಅನುಕೂಲವಾಗಿಯೂ ಇಲ್ಲ ಸರ್ವ ಪ್ರಾಣ ಭುಜ್ಯಮಾನಾನ್ನ ಪಾತಿತ್ಪಾಚ ವೈಷದೇವಾಖ್ಯಸ್ಯ ಯುಕ್ತಂ ಶ್ವಚಂಡಾಲಾಜ್ಯಾಜ್ಯಸ್ಯ ಅನ್ನಸ್ಯ ಗ್ರಹಣಂ ಸರ್ವ ಪ್ರಾಣ ಭುಜ್ಯಮಾನಾನ್ನ ಪಾತಿತ್ಪಾಚ ಯುಕ್ತಂ ಶ್ವಚಂಡಾಲಾಜ್ಯಾಜ್ಯಸ್ಯ ಅನ್ನಸ್ಯ ಗ್ರಹಣಂ ಇಲ್ಲಿ ಎಲ್ಲರೂ ತಿನ್ನುವಂತ ಅನ್ನೋದು ವೈಷದೇವ ಅನ್ನೋ ಸೇರಿದೆ ಅದೇ ವೈಷದೇವ ಅನ್ನೋದು ಎಲ್ಲರೂ ತಿನ್ನೋ ಅನ್ನೋ ಸೇರಿಲ್ಲ ಅಂತ ಇದ್ದಾರೆ ಎಲ್ಲವೂ ತಿಂತ ಎಲ್ಲರೂ ತಿಂತಾ ಇರುವಂತಹ ಅನ್ನ ವ್ಯಾಪಕವಾದ ಅನ್ನ ಅದರಲ್ಲಿ ವೈಷ್ಣೇವ ಅನ್ನು ಅಂತರ್ಗತವಾಗುತ್ತೆ ವೈಷ್ಣೇವ ಅನ್ನ ಎಲ್ಲರಿಗೂ ಸೇರಿದ್ದಾಗುತ್ತೋ ಅಂತ ಹೇಳ್ತಾರೆ ಎಲ್ಲಾ ಪ್ರಾಣವನ್ನು ಧಾರಣೆ ಮಾಡಿಕೊಂಡಿರುವಂತಹ ಅನ್ನ ಇದೆಯಲ್ಲ ಆ ಅನ್ನದಲ್ಲಿ ಬಿದ್ದುಕೊಂಡಿದ್ದೆ ವೈಷ್ಣೇವಾಭ್ಯಾಸ ಅನ್ನವು ವೈಷ್ಣೇವ ಅನ್ನು ಇದ ಎಲ್ಲಾ ಪ್ರಾಣ ತಿನ್ನುವಂತಹ ಅನ್ನದಲ್ಲಿ ಇದು ಒಂದು ಅನ್ನ ವೈಷ್ಣೇವ ಅಂದ್ರೆ ಎಲ್ಲರಿಗೂ ಆಗುವಂತಹ ಅನ್ನ ಅಲ್ಲ ಪ್ರಾಣವನ್ನು ಧಾರಣೆ ಮಾಡಿಕೊಂಡವರು ಎಲ್ಲರೂ ತಿನ್ನುವಂತಹ ಅನ್ನದ ರಾಶಿಯ ಮಧ್ಯದಲ್ಲಿ ವೈಷ್ಣೇವ ಎಂಬ ಅನ್ನವು ಸೇರುವುದರಿಂದ ಅದು ಶ್ವಾನ್ನ ಚಂಡಾಲಾಜ್ ಅನ್ನ ಎಲ್ಲಾ ಅನ್ನವನ್ನು ಗ್ರಹಣ ಮಾಡಲು ಯುಕ್ತವೇ ಹೊರತು ವೈಷ್ಣೇವ ಅನ್ನ ಮಾತ್ರವಾಗಿ ಸೇರ್ತಾನ ನಾಯಿ ತಿನ್ನುವ ಅನ್ನವನ್ನು ಸೇರಿಸಿಕೊಂಡು ಏಕಮಸ್ಯ ಸಾಧಾರಣದಾಗಲಿ ನಾಯಿ ಹಂದಿ ಕತ್ತೆ ಯಾರ್ಯಾರು ಏನೇನು ಎಲ್ಲ ಅನ್ನ ತಿಂತಾರೋ ಆ ಎಲ್ಲ ಅನ್ನವನ್ನು ಈ ಅಪ್ಪನೇ ಸೃಷ್ಟಿ ಮಾಡಿತ್ತು ಈ ಅಪ್ಪ ಯಾರೋ ಅಲ್ಲ ಅಜ್ಜಿಯಪ್ಪ ಅವರೇ ಆ ಜೀವನ ಎಲ್ರಿಗೂ ಅನ್ನ ಕೊಡ್ತಾ ಇರೋದು ನಿಮ್ಮ ಕನಸಿನಲ್ಲಿ ಅಲ್ಲಿ ತೋರೋ ಎಲ್ಲ ಪ್ರಾಣಿಗಳು ಎಲ್ಲ ಜೀವರು ಅನ್ನ ತಿಂತಾರಲ್ಲ ಯಾರು ಕೊಟ್ಟದ ಅನ್ನವನ್ನ ಅವ್ರಿಗೆಲ್ಲ ನೀವೇ ತಾನೆ ಆ ಪ್ರಾಣಿ ಸೃಷ್ಟಿ ಮಾಡಿದವರು ನೀವೇ
ಈ ಎಚ್ಚರವು ನೀವೇ ಸೃಷ್ಟಿ ಮಾಡಿದ್ದು, ಎಚ್ಚರ ಪ್ರಾಣಿಗಳು ನೀವೇ ಸೃಷ್ಟಿ ಮಾಡಿದ್ರು, ಜನರು ಸೃಷ್ಟಿ ಮಾಡಿದ್ರು, ಅವ್ರ ಹೇಳ್ತಿರೋ ಅನ್ನವೂ ನೀವೇ ಸೃಷ್ಟಿ ಮಾಡಿದವರು, ನಿಮ್ಮ ನೀವು ಕೊಟ್ಟ ಅನ್ನವೇ ಹೊರತು ಬೇರೆ ಅನ್ನ ಇಲ್ಲ. ಯದಿ ಹಿ ತನ್ನ ಗೃಹ್ಯೇತ, ಅಲ್ಲ ಬಿಟ್ಬಿಡಲ್ವ, ವಿಶ್ವದೇವ ವ್ಯತಿರೇಕೇನ ಆಜ್ಯಾನ್ನ ದರ್ಶನಾತ್, ಚಂಡಾಲ ಆಜ್ಯಾಜನ್ನ ಆಜ್ಯಾಜನ್ನ ಚಂಡಾಲ ಆಜ್ಯಾಜನ್ನ ಗ್ರಹಣಂ ಯುಕ್ತ ಅಜ್ಜಾನ ದರ್ಶನಾತ್ ತತ್ರ ಯುಕ್ತಂ ಯದಿದಂ ಯದಿದಮಜ್ಜತೆ ಇತಿ ವಚನಂ, ತತ್ರ ಯುಕ್ತಂ ಯದಿದಮಜ್ಜತೆ ಇತಿ ವಚನಂ. ವೈಶ್ರೇಯಕ್ಕಿಂತ ಬೇರೆಯಾಗಿ ನಾಯಿ ತಿನ್ನುವ ಚಂಡಾಲ ತಿನ್ನುವಂತಹ ಆದ್ಯವಾದ ಅನ್ನವು ಕೂಡ ಲೋಕದಲ್ಲಿ ಕಂಡಿದೆಯಾದ್ರಿಂದ ಯದಿದಮಜ್ಜತೆ ಅನ್ನುವ ಜಾಗದಲ್ಲಿ ಯೂನಿವರ್ಸಲ್ ಅನ್ನ ತಗೋಬೇಕೇ ಹೊರತು ಸೀಮಿತವಾದ ಕೆಲವೇ ಜನಾಂಗ ತಿನ್ನುವ ಪರಿಮಿತವಾದ ಅನ್ನ ತಗೋಬಾರದು. ವ್ಯಾಪಕವಾದ ಎಲ್ಲರೂ ಸೇರಿದ ಅನ್ನವನ್ನೇ ಯದಿದ ಮಧ್ಯತೆ ತಗೋಬೇಕು. ಯದಿ ಹಿ ತನ್ನ ಗೃಹ್ಯೇತ, ಯದಿ ಹಿ ತನ್ನ ಗೃಹ್ಯೇತ ಸಾಧಾರಣ ಶಬ್ದೇನ ಪಿತ್ರ, ಸಾಧಾರಣ ಶಬ್ದೇನ ಪಿತ್ರ ಅಸೃಷ್ಟತ್ವ ಅವಿನಿಯುಕ್ತತ್ವೇ, ಅಸೃಷ್ಟತ್ವ ಅವಿನಿಯುಕ್ತತ್ವೇ ತಸ್ಯ ಪ್ರಸಜ್ಜೇಯಾತಾಂ, ತಸ್ಯ ಪ್ರಸಜ್ಜೇಯಾತಾಂ. ಸಾಧಾರಣವಾದ ಅನ್ನವನ್ನು ಹೇಳಿ ತಗೋದೇ ಹೋದ್ರೆ, ಏಕಮಸ್ಯ ಸಾಧಾರಣ ಅನ್ನುವಾಗ ಎಲ್ಲರೂ ತಿನ್ನುವಂತಹ ಅನ್ನ ಅನ್ನೋದನ್ನು ತಗೋದೇ ಹೋದ್ರೆ ಯಾವ ಶಬ್ದದಿಂದ ಸಾಧಾರಣ, ಏಕಮಸ್ಯ ಸಾಧಾರಣ ಮತ್ತಿದೆಯಲ್ಲ ಸಾಧಾರಣ ಶಬ್ದದಿಂದ ಎಲ್ಲಾನು ತೆಗೆದುಕೊಳ್ಳದೆ ಹೋದ್ರೆ ಆವಾಗ ತಂದೆ ಸೃಷ್ಟಿ ಮಾಡದೇ ಇರುವ ಮತ್ತು ವಿನಿಯೋಗ ಮಾಡದೇ ಇರುವಂತ ಅನ್ನ ಅಂತ ಆಗ್ಬಿಡುತ್ತೆ. ಆ ಅನ್ನ ಅವ್ರು ತಿನ್ನುವಂತಹ ಅನ್ನ ಅಪ್ಪ ಸೃಷ್ಟಿ ಮಾಡಿದ್ದಲ್ಲ, ಅದು ಅವ್ರಿಗೆ ವಿನಿಯೋಗ ಮಾಡಿದ್ದಲ್ಲ, ಹಸುಗಳಿಗೆ ತಿಳುವುದಕ್ಕೆ ಇವನು ಕೊಟ್ಟಿದ್ದಲ್ಲ, ಅವರಿಗೆ ಆ ಸೊಪ್ಪಿತ ಅವನು ಕೊಟ್ಟಿದ್ದಲ್ಲ, ಚಿರತೆಗೆ ಸಿಂಹಕ್ಕೆ ಚೋಳಕ್ಕೆ ಹುಲಿಗೆ ಅವ್ರ ಅನ್ನ ಇದೆಯಲ್ಲ ಅದು ಇವನು ಕೊಟ್ಟದ್ದಲ್ಲ ಅಂತ ಆಗ್ಬಿಡುತ್ತೆ, ತಪ್ಪಾಗ್ಬಿಡುತ್ತೆ. ಎಲ್ಲಾನು ಇವನ್ ಕೊಟ್ಟದ್ದೇ. ಇಷ್ಯತೆ ಹಿ ತತ್ಸೃಷ್ಟತ್ವ, ಇಷ್ಯತೆ ಹಿ ತತ್ಸೃಷ್ಟತ್ವ ತದ್ವಿನಿಯುಕ್ತತ್ವಂಚ, ತದ್ವಿನಿಯುಕ್ತತ್ವಂಚ ಸರ್ವಸ್ಯಾನ್ನ ಜಾತಸ್ಯ, ಸರ್ವಸ್ಯಾನ್ನ ಜಾತಸ್ಯ. ಅದು ಇಷ್ಟವಾಗಿದೆ, ಯಾವುದೋ ಆ ಸೃಷ್ಟವಾದ ಎಲ್ಲಾ ಅನ್ನ ಸಮೂಹವು ಇವನೇ ಸೃಷ್ಟಿ ಮಾಡಿತ್ತು ಅಂದ್ರೆ ಇಷ್ಟವಾಗಿದೆ ಶಾಸ್ತ್ರಕ್ಕೆ. ಅನ್ನ ಜಾತ ಇದೆಯಲ್ಲ ಎಲ್ಲಾ ಅನ್ನ ಸಮೂಹ, ಅದು ಅವರವರು ವಿನಿಯೋಗ ಮಾಡೋದು, ಪಶುಗಳಿಗೆ ಹುಲ್ಲು ಚಾಯಿ ಕೊಟ್ಟಿರೋದು, ಪ್ರಾಣಿಗಳಿಗೆ ಒಂದು ಕೊಟ್ಟರು, ಕ್ರಿಮಿಗಳಿಗೆ ಒಂದು, ಪಕ್ಷಿಗಳಿಗೆ ಒಂದು, ಮನುಷ್ಯರಿಗೆ ಒಂದು, ದೇವತೆಗಳಿಗೆ ಲಕ್ಷ್ಮಿಗೆ, ಯಾರ್ಯಾರು ಏನೇನು ಅನ್ನ ತಿಂತಾರೋ ಆ ಎಲ್ಲಾನು ಇವನೇ ಮಾಡ್ಕೊಟ್ಟಿದ್ದು. ಇವರುಗಳು ನಾವೇ ಇವನೇ ಅಂದ್ರೆ ಇನ್ಯಾರು ಅಲ್ಲ, ನೀವೇ ಜಗತ್ತಿಗೆಲ್ಲ ಅನ್ನ ಕೊಟ್ಟರು. ಹಾಗೆ ಶ್ರುತಿ ಅಹಮನ್ ಅಮನ್ನ ಮದಂತ ಮದ್ವಿ, ನಾನೇ ಅನ್ನ, ನಾನೇ ಅನ್ನ ತಿನ್ನೋನು, ಯಾವ್ರನ್ನ ತಿನ್ನೋನು, ನಾನೇ ಅನ್ನ ತಿನ್ನೋನು, ನಾನೇ ಎಲ್ಲವೂ ನಾನೇ ಆಗಿದ್ದೀನಿ, ನಾನಲ್ಲದೆ ಜಗತ್ತಲ್ಲಿ ಏನೇನು ಇಲ್ಲ ಅಂತೇಳಿ ಶ್ರುತಿ ನಿನ್ನ ಸರ್ವಾತ್ಮ ಭಾವವನ್ನು ಕೊಂಡಾಡ್ತಾ ಇದೆ. ನೀನು ಹೇಗಿದೆಯಾ ಅಂದ್ರೆ ಕೇವಲ 5-5 ಋಷಿಯಲ್ಲಿ ಅಷ್ಟೇ ಅಲ್ಲ ಕಣೋ, ನೀನು ವ್ಯಾಪಕವಾದ ವಿಶ್ವಾತ್ಮರಾದ ಜಗದಾತ್ಮ ಸ್ವರೂಪದವನು, ಚೈತನ್ಯ ಮೂರ್ತಿಯು, ಆ ಚೈತನ್ಯನಾದ ನೀನೇ ಬುದ್ಧಾದಿಪಾದ ಜೀವ ಅನ್ಸ್ಕೊಂಡು ಪುಣ್ಯ ಪಾಪ ಅದನ್ನು ಮಾಡಿ ಅದಕ್ಕೆ ಸಿಕ್ಕಾಕೊಂಡು ಅದರ ನಿಮಿತ್ತವಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡ್ಕೊಂಡು ಹೇಗೆ ಸ್ವಪ್ನವನ್ನ ಸೃಷ್ಟಿ ಮಾಡ್ಕೊಂಡು ನೋಡ್ತೀಯೋ, ಎಚ್ಚರವನ್ನು ಹಾಗೆ ಸೃಷ್ಟಿ ಮಾಡ್ಕೊಂಡು ನೋಡ್ತಾ ಇದ್ದೀನಿ. ಸ್ವಪ್ನ ಹೇಗೆ ನಿನಗೆ ಸೇರಿದ್ದೋ, ನೀನೇ ಅದಕ್ಕೆ ಪ್ರಧಾನವೋ, ನಿನ್ನಲ್ಲಿಯೇ ಇದ್ದದ್ದೋ, ಎಚ್ಚರವು ನೀನೇ ಸೃಷ್ಟಿ ಮಾಡ್ಕೊಂಡದ್ದು, ನೀನೇ ಇದಕ್ಕೆ ಪ್ರಧಾನ, ಇದು ನಿನ್ನೆಲ್ಲ ತೋರಿಸಿದ್ದು, ನೀನು ಇದೆ ಜಗ ಎಚ್ಚರ ಇಲ್ಲ, ನಾನಿದೇ ಇದ್ದಾಗ ಈ ಪ್ರಪಂಚ ಇರುತ್ತೆ ಮಾತ್ರ ಅರ್ಥ ಇಲ್ಲ, ಇವಕ್ಕೆ ಸಾಧ್ಯವೇ ಇದೆ. ನಾನಿದೆ ಈಗ ಮೈಸೂರು ತುಮಕೂರು ಇರುತ್ತೆ ಹಾಗೆ ಸ್ವಪ್ನ ಪ್ರಪಂಚದ ವ್ಯವಹಾರ ನಡೀತಾ ಇದೆ ಅಂತ ಅನ್ಕೋತೀವಿ. ಸ್ವಪ್ನದ ಒಂದು ಕನಸು ಆಗ್ತಾ ಇದ್ದಾಗ ನಾವು ಅಲ್ಲಿ ಬೀಳ್ಕೋ, ಅದೊಂದು ಕನಸು ವಿವಾಹ ಆಗ್ತಿದ್ದಾರೆ, ಅಲ್ಲೊಂದು ವಿವಾಹ ನಡೀತಾ ಇತ್ತು ಅಥವಾ ಒಂದು ರಥೋತ್ಸವ ನಡೀತಾ ಇತ್ತು ನಾವಿದ್ದಾಗ, ನಮ್ಗೆ ಹೆಚ್ಚಾಗಿ ಬಂದ್ವಿ, ಆದರೂ ಅದು ವಿವಾಹ ನಡೀತಾ ಇರುತ್ತೆ, ರಥೋತ್ಸವ ನಡೀತಾ ಇರುತ್ತೆ ಅನ್ಸ್ಕೋತೀವಿ. ಮತ್ತೆ ಎಚ್ಚರದಲ್ಲಿ ಯಾಕೆ ಹಾಕೊಂಡ್ಕೊತೀಯಾ, ಎಚ್ಚರಿ ಕಳಿಸಿ ಹೋದ್ರೆ ಇಲ್ಲಿ ಫಂಕ್ಷನ್ ನಡೀತಾನೆ ಇರುತ್ತೆ ನಾನು ಮಲ್ಕೊಂಡ್ರು, ಇಲ್ಲಿನ ಜಾತ್ರೆಗಳು ನಡೀತಾನೆ ಇರುತ್ತೆ ಮಲ್ಕೊಂಡಾಗಲು, ಯಾಕೆ ಅನ್ಕೊತೀಯಾ, ಎಚ್ಚರದ ಅಭಿಮಾನ ಇದೆ ನಿಮಗೆ, ಹಾಗಾಗಿ ನಿಮಗೆ ಕೊಸಲ್ಕೋಕ್ ಆಗ್ತಾ ಇಲ್ಲ. ಕೊಸಲ್ಕೊಂಡ್ರೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಅಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಬರಲ್ಲ, ಇಲ್ಲಿಂದ ಅಲ್ಲಿಗೆ ಬರೋದು, ಹಾಗಾಗಿ ಎರಡಕ್ಕೂ ನೀನೇ ಕಾರಣ, ನೀನು ಎರಡಕ್ಕಿಂತ ಬೇರೆಯಾಗಿದೀಯ, ನೀನೇ ಎರಡಕ್ಕೂ ಆಧಾರ, ನಿನ್ನಲ್ಲೇ ಎರಡು ಕಲ್ಪಿತವಾದರು, ನೀನು ಮಾತ್ರ ಸತ್ಯ, ಕಲ್ಪಿತ ತೋರಿಕೆ ಮಾತ್ರ ಇಲ್ಯೂಷನ್. ಹಾಗೆ ನಚ ವೈಶ್ವದೇವಾಖ್ಯಂ ಶಾಸ್ತ್ರೋಕ್ತಂ ಕರ್ಮ ಕುರ್ವತಃ, ಆಪನು
ಅವಿನಿವೃತ್ತಿರ್ ಯುಕ್ತ ಆತ್ಮನೋ ಶ್ರುತಿ ನಸ ಪಾಪನೋ ವ್ಯಾವರ್ತಕ ಹೇಳ್ತಾ ಇದೆ. ವೈಷ್ಣೇವ ಎಂಬ ಹೆಸರಿನ ಕರ್ಮವನ್ನು ಮಾಡ್ತಾ ಇದ್ದಂತಹ ಯಜಮಾನನಿಗೆ ಪಾಪದಿಂದ ಬಿಡುಗಡೆ ಆಗೋಲ್ಲ ಅನ್ನೋ ಸರಿಯಲ್ಲಪ್ಪ ಅಲ್ವಾ. ವೈಷ್ಣೇವ ಎಂಬ ಹೆಸರಿನ ಶಾಸ್ತ್ರೋಕ್ತವಾದ ಕರ್ಮವನ್ನು ಮಾಡ್ತಿರುವ ಆತನಿಗೆ ಪಾಪದಿಂದ ಬಿಡುಗಡೆ ಇಲ್ಲ ಅಂತ ಅರ್ಥ ಮಾಡ್ತೀರಾ? ಪಾಪದಿಂದ ಬಿಡುಗಡೆ ಆಗೋದಕ್ಕೆ ವಿಷಯ ಮಾಡೋದು ಇಲ್ಲಿ. ಅನ್ನವನ್ನು ಯಾರು ಉಪಾಸನೆ ಮಾಡಿದ್ರೆ ಅನ್ನವನ್ನೇ ಯಾರು ಅವನು ಪಾಪದಿಂದ ಬಿಡುಗಡೆ ಆಗಲ್ಲ ಅಂದ್ರೆ ಬರೀ ಅನ್ನ ಚಿಂತಕನಾಗಿ ತಿನ್ನೋದನ್ನೇ ಯೋಚನೆ ಮಾಡ್ತಾ ಇದ್ರೆ ಅವನು ಪಾಪದಿಂದ ವಿನಿವೃತ್ತವಾಗಲ್ಲ ಅಂತನ್ನುವಾಗ ಸಾಧಾರಣವಾದ ಅನ್ನ ಆದ್ರೆ ಹೊರಗಟ್ಟಿ ಹೊರತು ವೈಷ್ಣೇವ ಅನ್ನ ಅಂತ ಆದ್ರೆ ಅದು ಪಾಪದಿಂದ ನಿವೃತ್ತಿ ಆಗಲ್ಲ ಅನ್ನೋ ನಿಷೇಧ ಹೊಂದೋದೇ ಇಲ್ಲ. ಅದು ವೈಷ್ಣೇವ ಎಂಬುದು ಶಾಸ್ತ್ರೋಕ್ತವಾದ ಕರ್ಮ. ಅದನ್ನು ಮಾಡುವ ಆತನಿಗೂ ಪಾಪದಿಂದ ನಿವೃತ್ತಿ ಇಲ್ಲ, ಅವಿನಿವೃತ್ತಿ ಅನ್ನೋದು ಹೊಂದಲ್ಲ. ರಜತಸ್ಯ ಪ್ರತಿಷೇಧೋಸ್ತು, ರಜತಸ್ಯ ಪ್ರತಿಷೇಧ ವಿಷಯ ಕರ್ಮ ಮಾಡಬಾರ್ದು ಶಾಸ್ತ್ರ ವಾಕ್ಯ ಎಲ್ಲೂ ಇಲ್ಲಪ್ಪ. ಅಯ್ಯೋ ವಿಷಯ ಕರ್ಮ ಮಾಡಬಾರ್ದು, ವಿಷಯ ಮಾಡಿದ್ರೆ ಮಹಾಪಾಪ ಅಂತ. ಅದು ವಿಷಯ ಕರ್ಮ ಪ್ರತಿಷೇಧ ವಾಕ್ಯ ಇಲ್ಲ. ಇನ್ನು ಮಾಡದೆ ಹೋದ್ರೆ ಓ ಆ ಗೌತಮರು ವಿಷಯ ಮಾಡಿದ್ರೆ ಕ್ರಿಮಿಯ ಹೊರತಾ ಇಲ್ಲ ಬೈದಿದ್ದಾರೆ. ಕರ್ಮ ತ್ಯಾಗಿನ ಕ್ರಿಮಿಯೋ ಭವಂತಿ. ವಿಷಯ ಪ್ರಕರಣದಲ್ಲಿ ಯಾರು ವಿಷಯ ಮಾಡದೆ ಊಟ ಮಾಡ್ತಾರೋ ಆ ಯಜಮಾನ ಕ್ರಿಮಿಯ ಹೊರಟಿದ್ದಾನೆ ಅಂತ ನಿಜ ಮಾಡಿದ್ದಾರೆ. ನಚ ಮತ್ಸ್ಯ ಬಂಧನಾದಿ ಕರ್ಮವತ್, ನಚ ಮತ್ಸ್ಯ ಬಂಧನಾದಿ ಕರ್ಮವತ್ ಸ್ವಭಾವ ಜುಗುಪ್ಸಿತಮೇತತ್, ಸ್ವಭಾವ ಜುಗುಪ್ಸಿತಮೇತತ್ ಶಿಷ್ಟ ನಿರ್ವರ್ತತ್ವ, ಶಿಷ್ಟ ನಿರ್ವರ್ತತ್ವ. ವಿಷ್ಣುದೇವ ಕರ್ಮ ಇದೆಯಲ್ಲ, ಮೀನ್ ಹಿಡಿಯೋದು ಏಡಿ ಹಿಡಿಯೋದು ಅಂತ ಜುಗುಪ್ಸಿತ ಕರ್ಮ ಅಲ್ಲಪ್ಪ. ಯಾವ್ದು ಮೀನ್ ಹಿಡಿತಾರೆ, ಏಡಿ ಹಿಡಿತಾರೆ, ಯಾಕಂದ್ರೆ ಮುರಿತಾರೆ ತಿಂತಾರೆ ಅಸಂಖ್ಯಾತ ಮನ್ಸತ್ತಲ್ಲ. ಮತ್ಸ್ಯ ಇದು ಶಂಕರಾಚಾರ್ಯ ಕಾಲದಲ್ಲೂ ಕೂಡ ಮೀನ್ ಹಿಡಿಯೋದು ಏಡಿ ಹಿಡಿಯೋದು ಚಿಂತ ಮಾಡಿದ್ರೆ ಜುಗುಪ್ಸಿತ ಕರ್ಮ ಅಂತ ಅವರು ಒಪ್ಪಿದ್ರು. ಮತ್ಸ್ಯ ಬಂಧನ ಅಂದ್ರೆ ಬಲೆ ಹಾಕಿ ಮೀನು ಹಿಡಿಯೋದು, ಅದ ಬಡಿಶ ಗಾಳ ಹಾಕಿ ಮೀನು ಮಾಡೋದು. ಈ ಕರ್ಮ ಹೇಗೆ ಸ್ವಭಾವ ಜುಗುಪ್ಸಿದವೋ ಹಾಗು ವಿಷಯ ಕರ್ಮ ಸ್ವಭಾವ ಜುಗುಪ್ಸಿದ ಅಲ್ಲಪ್ಪ. ಅಯ್ಯೋ ವಿಷಯ ಮಾಡ್ತಿದ್ದಾರಪ್ಪ, ಅಯ್ಯಪ್ಪ ವಿಷಯ ಮಾಡ್ತಿದ್ದಾರೆ ಯಾವ ಶಿಷ್ಟ ಶಿಷ್ಟ ನಿರ್ವರ್ತ್ಯತ್ವ ಶಿಷ್ಟ ಈ ನಿರ್ವರ್ತ್ಯಂ ಶಿಷ್ಟರಾದವರು ವಿಶಿಷ್ಟರಾದವರು ವ್ಯಾಸ ಆದಿಗಳು ಅವ್ರನ್ನ ಮಾಡ್ತಾ ಇದ್ದಂತ ಕರ್ಮ ಏನಪ್ಪ ಹೇಳಿ ಹಾಕಿ ಹೇಳಿ ಗುರುಗಳೇ. ಇಲ್ಲಿ ವೈಶ್ಯದೇವ ಅಂದ್ರೆ ಅವರೇ ಅಡ್ಗೆ ಮಾಡಿ ಅನ್ನದಾನ ಮಾಡೋದು ಹೇಗದು? ವೈಶ್ಯದೇವ ಅಂತ ಅನ್ನೋದು ಒಂದು ಸಂಧ್ಯಾ ವಂದನೆ ಹೇಗೆ ದೇವ್ರ ಪೂಜೆ ಒಂದು ಕರ್ಮ, ವೈಶ್ಯದೇವ ಅಂತ ಒಂದು ಕರ್ಮ ಇದೆ. ಅದು ಗೃಹಸ್ಥರಾದವನು ಅಡಿಗೆ ಆದ್ಮೇಲೆ ಒಂದು ಕುಮಟಿ ಅಗ್ನಿ ಇದು ಇಡ್ಲಿ ಒಲೆ ತರ ಒಂದು ಒಲೆ ಮಾಡ್ಕೋಬೇಕು. ಆ ಅನ್ನವನ್ನ ತಂದೆ ಹತ್ರ ಇಟ್ಕೊಂಡು ಅನ್ನಕ್ಕೆ ಅಪ್ರೋಕ್ಷ ಮಾಡಿ ಅದರಲ್ಲಿ 44 ಆಹುತಿ ಕೊಡೋದಿದೆ. ಅಗ್ನೇ ಸ್ವಾಹ ವಿಶ್ವೇಭ್ಯೋ ದೇವೇಭ್ಯ ಸ್ವಾಹ ಧ್ವಾಯ ಭೂವಾಯ ಸ್ವಾಹ ಧ್ರುವ ಕಿರೇ ಸ್ವಾಹ ಅಚ್ಯುತ ಕಿರೇ ಸ್ವಾಹ ಧರ್ಮ ಸ್ವಾಹ ಅಧರ್ಮ ಸ್ವಾಹ ಅಭ್ಯ ಸ್ವಾಹ ಸ್ವಾಹ ಲಕ್ಷೋ ದೇವಜನೇ ಗೃಹ್ಯ ಸ್ವಾಹ ಅವಧಾನೇ ಸ್ವಾಹ ಅವಧಾನ ಸ್ವಾಹ ಸರ್ವಭೂತೇ ಸ್ವಾಹ ಕಾಮ ಸ್ವಾಹ 44 ಅವಧಿ. ಇನ್ನು ಕಾಮ ಸ್ವಾಹೇತಿ ಶಯ್ಯಾ ದೇಹೇ ಅಂತರಿಕ್ಷಾಯ ಸ್ವಾಹಿ ದೇಹಲ್ಯಾ ಶಯ್ಯಾ ದೇಹೇ ಕಾಮಲಿಂಗೇನ ದೇಹಲ್ಯಾಮ್ ಅಂತರಿಕ್ಷಲಿಂಗೇನ ಅಂತ ಆಪಸ್ತಂಬರು ಈ ಮಂತ್ರವನ್ನು ಇಲ್ಲಿ ಹೋಮ ಮಾಡಿ, ಈ ಮಂತ್ರವನ್ನು ಇಲ್ಲಿ ಕೊಡಿ, ಈ ಮಂತ್ರವನ್ನು ಇಲ್ಲಿ ಕಾಗಿ ಬಿಡಿ, ಮನೆಯೆಲ್ಲ ಮುಸೆ ಮಾಡ್ಬಿಡ್ತಾರೆ ಅವರು. ಇಲ್ಲಿ ಇರೋದು ಕೊಡಿ, ಇಲ್ಲಿಗೆ ಕೊಡಿ, ಇದಕ್ಕೆ ಎಲ್ಲ ವಾಪಸ್ ಎಲ್ಲರಿಗೂ ಹಚ್ಚಿ ಆಮೇಲೆ ಊಟ ಮಾಡಿ ಅವರು ಅನ್ನ ಅಮೃತವಾದ ಅನ್ನ. ಅದಕ್ಕೆ ಪರಿಚಯ ಮಾಡಿ ಅದು ಕೊಡಿ. ಬಹಳ ಚೆನ್ನಾಗಿದೆಮ್ಮ 44 ಆಹುತಿ ಕೊಡ್ತಾರೆ. ಆ ಮಂತ್ರ ಅರ್ಥ ತುಂಬಾ ಚೆನ್ನಾಗಿದೆ. ಅದು ಯಾರು ಮತ್ತೂರು ಮಾಡ್ತಾರೆ ಹೋಗಿ ನೋಡಿ. ಅದಕ್ಕೆ 2-3 ಆಕಾರ ವ್ಯಜನಾಕಾರ ಧ್ವಜಾಕಾರ ಆಕಾರ ಮಾಡ್ತಾರೆ. ನಮ್ಮ ಆರಣ್ಯಕ ಪುಸ್ತಕ ಪ್ರಿಂಟು ಮಾಡ್ತಿದ್ದೀವಿ, ಯಾರು ಮಾಡ್ತೀವಿ ಅಂತ ಅಪೇಕ್ಷೆ ಪಟ್ಟರೆ ಆರಣ್ಯಕ ಪುಸ್ತಕ ಇವಾಗ ಇದಾಯ್ತಲ್ಲ ಕೊನೆಯಲ್ಲಿ ವೈಷ್ಣೇವ ಮಾಡೋ ಪೂರ್ತಿ ಪ್ರಯೋಗವನ್ನೇ ಬರೆದ್ಬಿಟ್ಟಿದ್ದೀವಿ. ಮಾಡ್ತೀವಿ ಅಂತಂದ್ರೆ ಮಾಡ್ಕೊಡಿ. ಆದ್ರೆ ವೈಷ್ಣೇವ ಆರಂಭ ಮಾಡ್ಬೇಕಾದ್ರೆ ಆ ಪುಸ್ತಕ ನಿಯಮ ಆಗಿದ್ದಾರೆ. ದೇಶಾಂ ಮಂತ್ರಾಣ ನಿಯೋಗೆ ದ್ವಾದಶಾಹ ಮಧಶಯ್ಯ ಬ್ರಹ್ಮಚರ್ಯಂ ಕ್ಷಾರ ಲವಣ ವರ್ಜನಂಚ ಉತ್ತಮ ಶೀಕರಾತ್ಮವಾಸ. ಆ ವೈಷ್ಣವ ಆರಂಭ ಮಾಡೋದಕ್ಕೆ ಯಾವತ್ ದಿವಸ ಯಾವತ್ತು ನೀವು ವೈಷ್ಣವ ಆರಂಭ ಮಾಡ್ತೀನಿ ತಗೋತೀರೋ ಅದಕ್ಕೆ 12 ದಿವಸ ಮುಂಚೆನೆ ನೀವು ಸಂಕಲ್ಪ ಮಾಡಿ ಉಪ್ಪು ಹುಳಿಕಾರ ಊಟ ಮಾಡ್ಬಾರ್ದು. 11 ದಿವಸ ದ್ವಾದಶಾಹ
ಆಮೇಲೆ 13 ಉಪವಾಸ, ದ್ವಾದಶಃ ಮನಶ್ಯ ಬ್ರಹ್ಮಚರ್ಯ, 12 ದಿವಸ ಗೃಹಸ್ಥ ಪತ್ನಿ ಜೊತೆ ಮಲಗೋ ಹಾಗಿಲ್ಲ, ಮತ್ತು ಉಪ್ಪುಳಿಕಾರ ತಿನ್ನೋ ಹಾಗಿಲ್ಲ, ಮಮೌನದಿಂದ ಇರಬೇಕು, ಯಾವುದೇ ಪ್ರಯಾಣಾದಿಗಳು ಮಾಡಬಾರ್ದು, ತುಂಬಾ ನಿಯಮ ಮಾಡಿದ್ದಾರೆ. ಆಮೇಲೆ 13 ದಿವಸ ಉಪವಾಸ ಇದ್ದು 14 ದಿವಸ ವಿಷ್ಣುವ ಆರಂಭ ಮಾಡಿ, ವಿಷಯವ ಆರಂಭ ಮಾಡಿ ಆ ದೇವತೆಗಳಿಗೆ ಬ್ರಾಹ್ಮಣಿಗೆ ಊಟ ಕೊಟ್ಟು ಊಟ ಮಾಡಿ ನೋಡಿ ಹೇಗಾಗ್ತೀರ ನೀವು ಅಂತ ಕೊಂಡಾಡಿದ್ದಾರೆ. ನಿಮಗೆ ದ್ವಾದಶಃ ಮಹಶಯ್ಯ ಬ್ರಹ್ಮಚರ್ಯ ಖ್ಯಾಲಲೋಳ ವರ್ಜನ ಉತ್ತಮ ಶೀಕರಾತ್ಮಸ ಆದಿ ಉತ್ತಮ ಸೇವೆ ಹೇ ಭೂತ ಅಪಜನ. ಹಾಗೆ ಮತ್ಸ್ಯ ಬಂಧನ, ಮೀನ್ ಹಿಡಿಯೋದು, ಹಾವು ಹಿಡಿಯೋದು, ಇಲಿ ಹಿಡಿಯೋದು, ಇನ್ನೊಂದು ಏಡಿ ಹಿಡಿಯೋದು ತಿನ್ನಕ್ಕೆ, ಅದೇ ಗುಜುಗ. ಅದರಂತೆ ಅಭಿಷೇಕ ಜೂಪ್ಸಿತ ಅಲ್ಲಪ್ಪ, ಯಾಕೆ ಶಿಷ್ಟರು ಮಾಡ್ತಾ ಇರೋದು. ಅಕರಣೇಚ ಪ್ರತ್ಯವಾಯ ಶ್ರವಣ, ವೈಷ್ಣವ ಮಾಡದೆ ಹೋದೆ ಪ್ರತ್ಯವಾಯ ಬರುತ್ತೆ. ಸಾವಿರ ಟಿಪ್ಪಣಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ವೈಷ್ಣವನ್ನು ಮಾಡದಿರುವ ಅದರಿಗೆ ತಿರ್ಜಕ್ಕೆನ್ನು ಉಂಟಾಗುತ್ತದೆ, ಇದು ಸ್ಮೃತಿ ಇದೆ. ಎಲ್ಲಾ ಸ್ಮೃತಿಕಾರರು ಕೂಡ ಯಾವ ಗೃಹಸ್ಥ ವೈಷ್ಣವ ಅನ್ನ ಮಾಡೋದಿಲ್ಲ, ಹಾಗೆ ಅಡಿಗೆ ಮಾಡಿದ ಊಟ ಮಾಡ್ತಾನೆ, ಜನ್ಮಾಂತರ ಪ್ರಾಣಿ ಕೊಟ್ಬಿಡ್ತಾನೆ, ಅವನು ಕ್ರಿಯಾ ಕೊಟ್ಬಿಡ್ತಾನೆ, ತಿರ್ಜಕ್ ಜನ್ಮ ಬರುತ್ತಂತೆ. ಪ್ರತ್ಯವಾಯ ಶ್ರವಣ ಪರಮಾನಂದ ಭಾರತೀಯರು ಅವರು ಇಲ್ಲಿ ಇಲ್ಲಿ ಮಾಡಿದ್ರು, ಗೋಷ್ಠಿ ಮಾಡಿದ್ರು. ಗೋಷ್ಠಿ ಮಾಡಿದ್ದಾಗ 3 ದಿವಸನೂ ಇದು ಮಾಡಿದ್ರು. ಅವಾಗ ನಮ್ಗೊಂದು ಫೋನ್ ಮಾಡಿದ್ರು, ಗುರುಳೆ ಮತ್ತೂರಿಂದ ಯಾರು ಕರೆಸ್ರೆ, ವೈಷ್ಣವ ಮಾಡೋದ್ಬೇಕು, ದಿನ ವೈಷ್ಣವ ಅನ್ನ ಊಟ ಆಗಲಿ ಹಾಗೆ ಅಂತ. ತುಂಬ ಚೆನ್ನಾಗಿದೆ ಗುರುಳೆ, ಒಳ್ಳೆ ಕಲಸ ನೀನು ಯೋಚನೆ ಆಯ್ತು ಹೇಳ್ತೀನಿ ಹಾಗೆ. ಆಮೇಲೆ ಮತ್ತೂರು ನಾವು ಬಂದು ಎಲ್ಲಿ ಉಳ್ಕೊಳ್ಳೋದು, ಏನ್ ಮಾಡೋದು, ನಮ್ಗೆ ಮದುವೆ ಆಗಲ್ಲ ಹಾಗೆ. ನನಗೆ ಬೆಂಗಳೂರಲ್ಲಿ ಯಾರೋ ಒಬ್ಬರು ಸಿಕ್ಕಿದ್ರು, ಅವ್ರ ಹತ್ರ ಮಾಡ್ತಾ ಇದ್ರು, ಸಿಕ್ಕಿದ್ರು ಕೊನೆಗೆ ಒಬ್ರು ಮಾಡಿಸಿದ್ರು, 3 ದಿವಸ ವಿಷಯ ಮಾಡಿಸಿ ಬಿಡೋ. ನನಗೂ ಒಂದು ಆಸೆ ಇದೆ, ನಮ್ಮ ಆಶ್ರಮದಿಂದ ವಿಷಯ ಮಾಡಿಸ್ಬೇಕು ಅಂತ. ಅದೇ ಬ್ರಹ್ಮಚಾರಿ ಮಾಡಬಾರ, ಗೃಹಸ್ಥ ಬಂದು ಮಾಡ ಬ್ರಹ್ಮಚಾರಿ ಎಲ್ಲ ಇರೋದೆಲ್ಲ ಕೋಪಿಂಗ್ ಕೋಪಿಂಗ್ ಹೇಳಿ ಪ್ರಯೋಜನ ಇಲ್ಲ. ಕಚ್ಚೆಪಂಚ ಇರ್ಬೇಕು ನಮ್ಗೆ, ಕಚ್ಚೆಪಂಚ ಇದಾರ ನಮ್ ತೇಜಿಯಲ್ಲೂ ಕಚ್ಚೆಪಂಚ ಹೊಟ್ಬಿಡ್ತಾನೆ, ಆದ್ರೂ ವಿಷಯ ಮಾಡಬಾರ. ಕಚ್ಚೆಪಂಚ ಹುಡುಗ ಇಷ್ಟ ಸಿಗ್ಲಿಲ್ಲ, ಬ್ರಹ್ಮಚಾರಿ ಮಾಡ್ಬೋದು ಅಂತ. ನಮ್ ಗುರು ಇರ್ಬೇಕು, ಬ್ರಹ್ಮಚಾರಿ ಮಾಡ್ಬೋದು, ಊಟ ಮಾಡ್ಬಾರ್ದ ಇರ್ಬೇಕು ಅಂತ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಬ್ರಹ್ಮಚಾರಿ ವಿಷಯ ಮಾಡಬೇಕು ಅಷ್ಟೇ ಅಲ್ಲ, ಶ್ರಾವಣ ಮನೆಗೆ ಅಂದ ಮಾಡ್ತೇವೆ ಹೋಗಿ ಕಾಗೆಗಳಿಗೆ ಇಟ್ಬಿಡಿ ಕೊಟ್ಬಿಡಿ, ಸುಮ್ಮನೆ ಅಗ್ನಿಗೆ ಭೂಸ್ವಾಹ ಭೂಸ್ವಾಹ ಮೂಡ ಹಾಕ್ಬಿಡಿ ಹಾಗೆ, ಅಷ್ಟೇ ಏನು ಮಾಡಕ್ಕಾಗಲ್ಲ. ಕೇಳು ವಾಕ್ಯ, ಶ್ರಾವಣ ವಾಕ್ಯ ಅಷ್ಟೇ, ವಾಕ್ಯ ಆಗಲ್ಲ. ಇತರತ್ರ ಅಂದ್ರೆ ಇತರತ್ರ ಚ ಪ್ರತ್ಯವಾಯೋಪತ್ತೆ, ಇತರತ್ರ ಚ ಪ್ರತ್ಯವಾಯೋಪತ್ತೆ ಅಂದ್ರೆ ಇತರತ್ರದಲ್ಲಿ ಇನ್ನೊಂದರಲ್ಲಿ ಎರಡು ಸಾಧಾರಣ ಅನ್ನದಲ್ಲಿ ಪ್ರತ್ಯವಾಯ ಬರುತ್ತೆ, ಸಾಧಾರಣ ಯಾರಿಗೂ ಕೊಡದೆ ತಿಂದ ಪ್ರತ್ಯವಾಯ ಬರುತ್ತೆ. ವೈಷವ ಮಾಡಿದ್ರೆ ಪ್ರತ್ಯವಾಯ ಬರಲ್ಲ, ವೈಷವ ಮಾಡಿದ್ರೆ ಪ್ರತ್ಯವಾಯ ಬರತ್ತ, ವಿಷಯ ಮಾಡಿ ತಿಂದ್ರೆ ಪ್ರತ್ಯವಾಯ ಬರಲ್ಲಪ್ಪ, ವಿಷಯ ಮಾಡಿ ತಿಂದ್ರೆ ಪ್ರತ್ಯವಾಯ ಬರಲ್ಲ. ಇದು ಈ ಇಂದ ಕೊಡದೆ ತಿಂದ ಪ್ರತ್ಯವಾಯ ಬರುತ್ತೆ. ಅಹಮನ್ನ ಮನ್ನ ಮದಂತ ಮದ್ವಿ ಇತಿ ಮಂತ್ರವರ್ಣೋ, ಅಹಮನ್ನ ಮನ್ನ ಮದಂತ ಮದ್ವಿ ಇತಿ ಮಂತ್ರವರ್ಣೋ, ನಾನೇ ಅನ್ನ, ಅನ್ನವನ್ನು ತಿನ್ನುವಾತನು ನಾನೇ, ಅನ್ನವಾದ ನಾನೇ ಎಲ್ಲವನ್ನೂ ತಿನ್ನುತ್ತಿದ್ದೇನೆ, ನಾನೇ ಅನ್ನ, ಅನ್ನೂ ಅನ್ನ ತಿನ್ನುವಾತನು ನಾನೇ, ತಿನ್ನುವಾತನು ತಿನ್ನುವನು ನಾನೇ. ಇತರತ್ರ ಸಾಧಾರಣ ಅನ್ನದಲ್ಲಿ ಸಾಧಾರಣ ಅನ್ನದಲ್ಲಿ ಹಕ್ಕಿಂದ ಪ್ರತ್ಯವಾಯ ಬರುತ್ತೆ. ಸಾಧಾರಣ ಹಾಗೆ ಮಿಶ್ರಕ್ಕೆ ಕೇದ ರಸಪಾಪನೋ ವ್ಯಾವರ್ಸಕ್ಕೆ ನಮಗೆ ಹೇಳಿದ್ರು, ಅದನ್ನ ಸಾಧಾರಣ ಅನ್ನ ತಿಂದ್ರೆ ಪಾಪ ಬರುತ್ತೆ, ಪ್ರತ್ಯವಾಯ ಬರುತ್ತೆ. ದ್ವೇ ದೇವಾನ ಭಾಜಿತ ಇತಿ ಮುಂಚ ಪದಂ ಸಿಕ್ಕಮ್ಮ ಅಪ್ಪ ಬಗೀರ್ಥ ಪ್ರಯತ್ನ, ದ್ವೇ ದೇವಾನ ಭಾಜಿತ ಇತಿ ಮುಂಚ ಪದಂ, ಎರಡು ಅನ್ನವನ್ನ ದೇವತೆಗಳಿಗೆ ಕೊಟ್ಟ ಅಪ್ಪ ಅಂದ್ರು, ಅದು ಮಂತ್ರದ ಪದ, ಅದಕ್ಕೆ ಅರ್ಥ ಬಿದ್ದಾರೆ. ಏ ದ್ವೇ ಅನ್ನೇ ಸೃಷ್ಟ, ಏ ದ್ವೇ ಅನ್ನೇ ಸೃಷ್ಟ, ದೇವಾನ ಭಾಜಿತ ದೇವಾನ ಭಾಜಿತ ಕೇತೆ ದ್ವೇ ಇತಿ, ಕೇತೆ ದ್ವೇ ಇತಿ ಕೇತೆ ಮಾಡೋದಲ್ಲ, ಕೇತೆ ಬೇರೆ. ಯಾವ ಎರಡು ಅನ್ನವನ್ನ ಸೃಷ್ಟಿ ಮಾಡಿ ದೇವತೆಗಳಿಗೆ ಕೊಟ್ಟ ಅಪ್ಪ ಅಂತ ಅಂತಿದ್ದೀರೋ, ಯಾವ್ದು ಆ ಎರಡನ್ನ ಅಂತ ಕೇಳಿದ್ರೆ, ಉಚ್ಯತೆ ಉಚ್ಯತೆ ಹುತಂಚ ಪ್ರಹುತಂಚ ಪ್ರಹುತಂಚ ಹುತ ಮತ್ತು ಪ್ರಹುತವೇ ಆ ಎರಡನ್ನ, ಹುತಮಿತಿ ಅಗ್ನೋ ಹವನಂ, ಹುತಮಿತಿ ಅಗ್ನೋ ಹವನಂ ಪ್ರಹುತಮಿತಿ ಹುತ್ತ ಪರಿಹರಣ, ಹುತಮಂದ್ರೆ ಅಗ್ನಿಯ ಹೋಮ ಮಾಡೋದು ಹುತ, ಪ್ರಹುತ ಅಂದ್ರೆ ಹೋಮ ಮಾಡಿದ ಮೇಲೆ ಇದ್ ಮಾಡ್ತಾರಲ್ಲ ನೆಲದ ಮೇಲೆ ಬೈದ ಬೈದಿಡ್ತಾರಲ್ಲ ಅದು ಪ್ರಹುತ ಮಾತ್ರ, ಪರಿಹರಣ ಅಂತ ಹೇಳಿ ಯಾವ್ದಾರ
ಪೃಥ್ವಿ ಸ್ವಾಹ ಹತ್ತು ಬರುತ್ತೆ, ಧರ್ಮಸ್ವಾಹ ಧರ್ಮಾಶ ಎಲ್ಲ ಬರುತ್ತೆ, ಅಜ್ವಸ್ವಾಹ ಉಳಿಸ್ವಾಹ ಪೃಥ್ವಿ ಗ್ರಾಮ ಪಕ್ಕ ಬರುತ್ತೆ. ಆಹುತಿ ಕೊಡದೆ ಹೋಗಿ ತಿನ್ನೋದು, ಅದನ್ನ ಹೋಮ ಮಾಡಿದ್ರೆ ತಿನ್ನೋದು, ಬಲಿ ಹಾಕೋದು. ಜುಹ್ವತಿ ಚ ಯಾವಕಾಲದ ಎರಡು ಅನ್ನವನ್ನ ಹುತಪ್ರಹುತ ಅನ್ನವನ್ನ ದೇವತೆಗಳಿಗೆ ಹಂಚಿಕೊಟ್ನು ಅಪ್ಪ, ಆದ್ರೆ ಇವತ್ತಿಗೂ ಏತರಿಹೀನ ಏತಸ್ಮಿನಪಿ ಕಾಲ ಟಿಲ್ ಟುಡೇ ಇವತ್ತಿಗೂ ಕೂಡ ಗೃಹಸ್ಥರು ಅಂದ್ರೆ ಸಭ್ಯ ಗೃಹಸ್ಥರು ಶೋಚ್ಯರಾಗಿರೋ ಗೃಹಸ್ಥರು ಪ್ರತಿ ದಿವಸ ದೇವತೆಗಳಿಗೆ ಹೋಮ ಮಾಡುತ್ತಾರೆ ಮನೆಯಲ್ಲಿ, ದೇವೇ ಭಸ್ವಾಹ ಅಂತ ಹೇಳಿ ದೇವತೆಗಳಿಗೆ ಅವನು ಕೊಡ್ತಾರೆ, ಇಂದಾಗ ದೇವತೆ ಕೊಡ್ತಾರೆ, ಇಂದಾಗ ದೇವೇ ಬೇಗ ನಮ್ಮ ಅಂತ ಉದ್ದೇಶಿಸಿದಾಗ ಆಮೇಲೆ ನಾವು ಅಸ್ಮಾಭಿ ದೀಯಮಾನ ಅನ್ನಂ ಇದಮನ್ನಂ ಅಸ್ಮಾಭಿ, ನಾವು ಇದು ಈ ಕೊಡ್ತಾ ಇರುವಂತಹ ಈ ಅನ್ನವಿದೆಯಲ್ಲ ಇವು ದೇವತೆಗಳಿಗೆ ಅಂತ ಹೇಳಿ ಯೋಚನೆ ಮಾಡುತ್ತಾ ಹೋಮ ಮಾಡುತ್ತಾರೆ. ಹಾಗೆ ಹೋಮ ಮಾಡಿಬಿಟ್ಟು ಬಲಿಹರಣವನ್ನು ಕೂಡ ಮಾಡ್ತಾರೆ. ಬಲಿಯನ್ನೆಲ್ಲ ಕಡೆಗೂ ಅಪಸ್ತಬ್ಬಾಗಿ ಹೇಳಿದಾರಲ್ಲ ಆ ಪ್ರಕಾರವಾಗಿ ಬಲಿಯನ್ನು ಹೇಳ್ತಾರೆ. ನೀವು ಋಗ್ವೇದಿಗಳಮ್ಮ ಎದುರಲ್ವಾ? ಓ ಅಂದ್ರೆ ಅಪಸ್ತಂಬದ ನಿಮ್ದು ಅಪಸ್ತಂಬ ಇದು ಇಲ್ಲ ಇಲ್ಲ ಬೋಧ ಅಂದ್ರಲ್ಲ ಅವನು ನಿಮ್ಗೆ ಹೋಗ್ಬೇಕಲ್ಲ, ನಿಮ್ಮ ಯಜಮಾನ್ ಹೋಗ್ಬೇಕಲ್ಲ, ಹೋಗ್ಬೇಕಂದ್ರೆ ಈ ಕಡೆ ಗೋಕರ್ಣ ಕಡೆ ಆ ಕಡೆ ಇರ್ತಾರಲ್ಲ ಕರ್ನಾಟಕದ ಕರ್ನಾಟಕದ ಇದಲ್ಲಪ್ಪ ಅಲ್ಲಿ ಅಲ್ಲಿ ಕರ್ನಾಟಕದಲ್ಲಿ ಬೋಧ ಅಂದಿದ್ದಾರೆ. ಅಲ್ಲಿ ನಮ್ಮ ಉಳಿದಾರಲ್ಲ ಭ್ರಷ್ಟಶಾಸ್ತ್ರಿಗಳು ಅವರು ಕರ್ನಾಟಕವರಾದ ಬೋಧ ಅಂದವರು ಬಬ್ಬೂರ್ ಕಮ್ಮಿಯರೆಲ್ಲ ಆಪಸ್ತಂಬರು ಕರ್ನಾಟಕದಲ್ಲ ಕರ್ನಾಟಕದಲ್ಲ ಬೋಧ ಅಂದರು ನಮ್ಮ ಇವರೆಲ್ಲ ಆಪಸ್ತಂಬರು ಸಂಖ್ಯೆಗಳೆಲ್ಲ ಆಪಸ್ತಂಬ ಬಂದ್ಬಿಟ್ಟಿಗೆ ಋಗ್ವೇದಿಗಳು ಇದ್ದಾರೆ ಕೇಂದ್ರದಲ್ಲಿ ಸಂಖ್ಯೆಗಳು ಬೋಧ ಇಲ್ಲ ಋಗ್ವೇದಿದ್ದಾರೆ ಸಾಮಿಗಳಿದ್ದಾರೆ ಹೌದು ಸೂತ್ರಕಾರರು ಮುಗ್ಗು ಸೂತ್ರಕಾರ ಫಾಲೋ ಮಾಡ್ತಾರೆ ಆಪಸ್ತಂಬ ಸೂತ್ರ ಆಯುಷ್ಯಾಖ ಜಾಯಿ ಇದ್ದಾರೆ ಆ ಶಿಲಾಯನ ಸೂತ್ರ ಅಂತೇಳಿ ಅವರವರು ಅವರ ಸೂತ್ರಕಾರ ಹೆಸರು ಹೇಳ್ಕೊತಾರೆ ನಮ್ಮ ಇವರು ವಸಲಕ್ಷ್ಮಿಗಳು ಆ ಶಿಲಾಯನ ಸೂತ್ರ ಅಕ್ಷಾಖಾಧ್ಯಾಯಿ ಅಂತ ಅಥೋ ಅಪಿ ಅನ್ನೇ ಆಹು ಅನ್ಯೇ ಆಹು ದ್ವೇ ಅನ್ನೇ ಪಿತಾ ದೇವಿ ಪ್ರತ್ಯೇ ನಹುತ ಪ್ರಹುತೆ ಕಿಂತರಿ ದೋಷಪೂರ್ಣ ಮಾಸ ಅಥೋ ಅಪಿ ಅನ್ಯೇ ಆಹು ದ್ವೇ ಅನ್ನೇ ಪಿತಾ ದೇವೇಭ್ಯಃ ಪ್ರತ್ಯೇ ನಹುತ ಪ್ರಹುತೆ ಕಿಂತರಿ ದೋಷಪೂರ್ಣ ಮಾಸೌ ಇತಿ ಕೆಲವರು ಹೇಳ್ತಾರೆ ಇವ್ರು ಯಾರು ಗೊತ್ತಿಲ್ಲ ಎರಡು ಅನ್ನ ದೇವತೆಗಳು ಕೊಟ್ಟ ಅಪ್ಪ ಅಂತ ಅಂತೀವಲ್ಲ ಹುತ ಪ್ರಹುತ ಅನ್ನುವಾಗ ಬಲಿ ಆಹುತಿ ನಾವು ಅಂದ್ವಲ್ಲ ಅದನ್ನ ತಗೊಳ್ಳಲ್ಲ ಅವರು ಹುತ ಪ್ರಹುತ ತಗೊಳ್ಳಲ್ಲ ದೃಶ್ಯಪೂರ್ಣ ಮಾಸ ತಗೊಳ್ಳಿ ಎರಡು ಒಂದಕ್ಕೆ ಎರಡು ಅನ್ನ ಅಂದ್ರೆ ಹುಣ್ಣಿಮೆ ದಿವಸ ಮಾಡೋ ಇಷ್ಟಿ ಅಮಾವಾಸ್ಯ ದಿವಸ ಮಾಡೋ ಇಷ್ಟಿ ಅದನ್ನು ತಗೋಬೇಕು ಅಂತ ಇನ್ ಕೆಲವರ ಪಕ್ಷ ಶಂಕರಾಚಾರ್ಯರು ಹುತ ಪ್ರಹುತ ತಗೊಂಡು ಹುತ ಅಗ್ನಿಹೋಮ ಮಾಡೋದು ಬಲಿ ಹಾಕೋದು ಇದು ಎರಡನ್ನ ಅಂದ್ರು ಇನ್ ಕೆಲವರು ಹೇಳ್ತಾರೆ ಶ್ರುತಿಯಲ್ಲೇ ಇದೆ ಅಥವಾ ಕಲ್ವಾಹು ಅಂತ ಶ್ರುತಿಯ ಎರಡು ಇನ್ನೊಂದು ಪಕ್ಷ ಅಂತ ಇದ್ಕೊಂಡು ದೃಶ್ಯಪೂರ್ಣ ಮಾಸವನ್ನೇ ಎರಡು ಅನ್ನವನ್ನ ದೇವತೆಗಳಿಗೆ ಅಪ್ಪ ಜೀವ ಕೊಟ್ಟದ್ದು ಅಂತ ಹೀಗೆ ಅರ್ಥ ಮಾಡ್ತಾರೆ. ವಾಕ್ಯ ಬೇಡ ದುಃಖದಿ ಚಾ ಬೇಡ ವಾಕ್ಯ ಓ ಹೌದು ಪೂರ್ಣ ಆಗಿಲ್ಲ ದೇಶ ಪೂರ್ಣ ಮಾಸ ಅಲ್ಲ ಪೂರ್ಣ ಪೂರ್ಣ ಮಾಸ ಇದೆ ಪೂರ್ಣ ಆಗ್ಬೇಕು ತಪ್ಪಾಗ್ಬಿಡಿದೆ ನಮ್ದ್ರಲ್ಲಿ ನಿಮ್ ಕರೆಕ್ಟ್ ಇದೆಯಾ ಹಳೆ ಪುಸ್ತಕ ಹೊಸ ಪುಸ್ತಕ ಹೊಸದ ಜಾಸ್ತಿ ದ್ವಿತ್ವಶ್ರವಣ ವಿಶೇಷಾತ್ ಅತ್ಯಂತ ಪ್ರಸಿದ್ಧತ್ವಾಚ್ಚ ಪ್ರಹುತೆ ಇದು ಪ್ರಥಮ ಪಕ್ಷ ದ್ವಿತ್ವಶ್ರವಣ ವಿಶೇಷಾತ್ ಅತ್ಯಂತ ಪ್ರಸಿದ್ಧತ್ವಾಚ್ಚ ಹುತ ಪ್ರಹುತೆ ಇದು ಪ್ರಥಮ ಪಕ್ಷ ಎರಡು ಅಂದ್ರೆ ಎರಡಕ್ಕೂ ಸಮಾನ ದೇಶಪೂರ್ಣ ಮಾಸವು ಎರಡು ಹುತ ಪ್ರಹುತವು ಎರಡು ಆಮೇಲೆ ಅತ್ಯಂತ ಪ್ರಸಿದ್ಧ ಆಗಿದೆ ಹೋಮ ಮಾಡುದು ಬಲಿ ಆಗೋದು ಅಲ್ಲಿ ಹುತ ಪ್ರಹುತೆ ಅನ್ನೋದೇ ದ್ವೇ ದೇವಾನ ಭಾಜೇತು ಅನ್ನೋದು ಮೊದಲನೇ ಪಕ್ಷ ಎರಡನೇ ಪಕ್ಷ ದೇಶಪೂರ್ಣ ಮಾಸ ಅದೇನು ನಿಷಿದ್ಧ ಮಾಡಿಲ್ಲವಾದ್ರಿಂದ
ಅದನ್ನಾದ್ರೂ ಇಟ್ಕೊಂಡು ಇದನ್ನಾದ್ರೂ ಇಟ್ಕೊಂಡ್ರಿ ಅಂತ ಹೇಳೋ ರಾಜಕಾರಣ ಯಾವ್ದಾದ್ರು ಆಗ್ಬೋದು. ದೇ ದೇವಾಲ ಭಾಜೇತು ಅನ್ನೋದಕ್ಕೆ ಉತ್ತಪ್ರಹೋದನ್ನಾದ್ರೂ ತಗೊಳ್ಳಿ, ದೃಶ್ಯಪೂರ್ಣ ಮಾಸವನ್ನಾದ್ರೂ ತಗೊಳ್ಳಿ. ಒಂಬತ್ ಗಂಟೆ ಆಯ್ತು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ.